ಡಾಕ್ಟರ್ ಶತಾವಧಾನಿ ರಾಮನಾಥಾಚಾರ್ಯರ ಖಂಡಕೃತಿಗಳ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಯದ್ಯಪಿ ತುಂಬ ವಿಷಯ ಉಂಟು, ಅರ್ಧ ಗಂಟೆಯಲ್ಲಿ ಅಕ್ಷರಕರ್ತ್ರೇ ನಮಃ ಪುರಾಣಕ ಪ್ರಪಂಚಕರ್ತ್ರೇ ನಮಃ ಅಂತ ಹೇಳಿದರೂ ಕೂಡ ಅರ್ಧ ಗಂಟೆ ಮುಗಿದು ಹೋಗ್ತದೆ. ಆದ್ದರಿಂದ ನಾನು ಎಲ್ಲ ಪುಸ್ತಕಗಳನ್ನು ಮುಟ್ಲಿಕ್ಕೆ ಕಾಲಾವಕಾಶ ಇಲ್ಲ. ಈ ಖಂಡಕೃತಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಅಕ್ಷರ ಮತ್ತು ಪರ್ವ ಸಮೀಕ್ಷಾ. ಉಳಿದ ಇದು ದೊಡ್ಡ ಗಾತ್ರದಲ್ಲೂ ದೊಡ್ಡದು, ವಿಷಯದಲ್ಲೂ ಕೂಡ ದೊಡ್ಡದು. ಇನ್ನು ಉಳಿದ ವಿಷಯ ಪುಸ್ತಕಗಳು ಗಾತ್ರದಲ್ಲಿ ಚಿಕ್ಕದು ಅಂತ ಅಷ್ಟೇ ಹೇಳ್ಬೋದು. ಅದರಿಂದ ಗಾತ್ರದಲ್ಲಿ ವಿಷಯದಲ್ಲಿ ಎರಡರಲ್ಲೂ ಕೂಡ ದೊಡ್ಡದಾದಂತಹ ಎರಡು ಗ್ರಂಥಗಳ ಬಗ್ಗೆ ಪ್ರಧಾನವಾಗಿ ನಾನು ಮಾತಾಡಲಿಕ್ಕಿದ್ದೇನೆ. ಗ್ರಂಥಗಳ ಸಮೀಕ್ಷೆಯನ್ನಷ್ಟೇ ಹೇಳಿದ್ದಾರೆ. ಗ್ರಂಥದಲ್ಲಿ ಏನೇನು ವಿಷಯ ಬಂದಿದೆ ಇದನ್ನಷ್ಟು ಮುಟ್ಟುವುದು ನನ್ನ ಕರ್ತವ್ಯ. ಮತ್ತು ಆಚಾರ್ಯರ ಗ್ರಂಥದ ವಿಮರ್ಶೆ ಇಲ್ಲಿ ಲಕ್ಷ್ಯವೂ ಅಲ್ಲ, ನನ್ನಲ್ಲಿ ಸಮರ್ಥನೂ ಅಲ್ಲ. ಅಕ್ಷರ ಅಂತ ಪುಸ್ತಕದ ಹೆಸರು, ಇವತ್ತಿಗೆ ಅದು ಸಿಗ್ತಾ ಇಲ್ಲ, ಔಟ್ ಆಫ್ ಪ್ರಿಂಟ್. ಏನು ಅಕ್ಷರ? ಅಕ್ಷರ ಅಂದರೆ ಆದಿಂದ ಕ್ಷಾತನಕ, ಇದರಲ್ಲಿ ಏನು ದೊಡ್ಡ ಪುಸ್ತಕ ಬರೆಯುವಂಥದ್ದುಂಟು? ಇದು ಎಲ್ಲರಿಗೂ ಕೂಡ ಉಂಟಾಗುವಂಥ ಒಂದು ಕುತೂಹಲ. ಆದರೆ ಪುಸ್ತಕವನ್ನು ನೋಡಿದರೆ ಅಕಾರದಿಂದ ಕ್ಷಕಾರ ತನಕ ಇಷ್ಟು ವಿಷಯ ಇದೆಯೋ ಅಂತ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಅಕ್ಷರ ಎಂಬ ಶಬ್ದಕ್ಕೆ ಅಕಾರದಿಂದ ಕ್ಷಕಾರದ ತನಕ ರಮಿಸುವವ ಅಕ್ಷರ ಎಂಬುದಾಗಿ ಅಕ್ಷರ ಪದವಾಚ್ಯನಾದವ ಭಗವಂತ. ಅಕಾರದಿಂದ ಆಕಾರದಿಂದ ಇಕಾರದಿಂದ ಈಕಾರದಿಂದ ಹೀಗೆ ಸಕಲ ವರ್ಣ ಪ್ರತಿಪಾದ್ಯನಾದವ ಭಗವಂತ. ಈ ರೀತಿಯಾಗಿ ವರ್ಣ ಪ್ರತಿಪಾದ್ಯನಾಗಿದ್ದಂತಹ ಭಗವಂತ ಯಾವ ಯಾವ ರೀತಿಯಾಗಿ ನಮಗೆ ಸಿಗ್ತಾನೆ ಇದನ್ನು ಈ ಅಕ್ಷರ ಎಂಬ ದೊಡ್ಡದಾದಂತಹ ಪುಸ್ತಕದಲ್ಲಿ, ದೊಡ್ಡದಂದರೆ ನೋಡಲಿಕ್ಕೆ ಇಷ್ಟು ದೊಡ್ಡದು ಕಾಣ್ತದೆ, ಆದರೆ ಇದು ಬಹಳ ದೊಡ್ಡ ಪುಸ್ತಕ. ನಿಜವಾಗಿ ಹೇಳಬೇಕಿದ್ರೆ ಇದು PhD ಥೀಸಿಸ್. ಸಾಮಾನ್ಯ ಒಂದು PhD ಥೀಸಿಸನ್ನು ಬುಕ್ ಮಾಡಿದ್ರೂ ಕೂಡ ಸಾಮಾನ್ಯ ಇಷ್ಟೇ ದೊಡ್ಡದಾಗ್ತದೆ, ಇದಕ್ಕಿಂತ ದೊಡ್ಡ ಪುಸ್ತಕ ಆಗುವುದಿಲ್ಲ. ಆದರೆ ವಿಷಯತಃ PhD ಥೀಸಿಸ್ಗಿಂತಲೂ ತುಂಬ ದೊಡ್ಡದು. ಇದರಲ್ಲಿ ಆಕರ ಗ್ರಂಥಗಳು ಅಂತ ಬಿಬ್ಲಿಯೋಗ್ರಫಿ ಫಸ್ಟಿಗೆ ಕೊಟ್ಟಿದ್ದಾರೆ. ಒಟ್ಟು 26 ಗ್ರಂಥಗಳನ್ನು ಉಲ್ಲೇಖಿಸಿದ್ದಾರೆ. ಆದರೆ 26 ಗ್ರಂಥಗಳು ಮಾತ್ರ ಇದಕ್ಕೆ ಆಕರ ಗ್ರಂಥ ಅಲ್ಲ, ಅದರಲ್ಲಿ ಪುರಾಣಗಳು ಅಂತ ಹೆಕ್ಕಿಬಿಟ್ಟಿದ್ದಾರೆ. ಎಷ್ಟು ಪುರಾಣಗಳು ಅದನ್ನು ಅವರು ಬಿಬ್ಲಿಯೋಗ್ರಫಿಯಲ್ಲಿ ಕೊಡಲಿಲ್ಲ. ಮತ್ತು ಕೆಲವು ತಂತ್ರ ಗ್ರಂಥಗಳು, ಗೌತಮೀಯ ತಂತ್ರ, ಈ ರೀತಿ ಅನೇಕ ತಂತ್ರಗಳನ್ನು ಅವರು ಮಧ್ಯದಲ್ಲಿ ಉಲ್ಲೇಖಿಸಿದ್ದಿದೆ. ಆದರೆ ಕೇವಲ 26 ಗ್ರಂಥಗಳು ಮಾತ್ರ ಅಲ್ಲ ಆಕರ ಗ್ರಂಥಗಳು. ಇದರಲ್ಲಿ 4 ವಿಭಾಗ, ಅಕ್ಷರಮಾಲೆ, ಅಕ್ಷರನ್ಯಾಸ, ಅಕ್ಷರ ಪೂಜೆ, ಅಕ್ಷರಜ್ಞಾನ ಅಂತ 4 ವಿಭಾಗ ಇದೆ ಪುಸ್ತಕದಲ್ಲಿ. ಒಟ್ಟು ಈ 4 ವಿಭಾಗದಲ್ಲಿರುವಂತಹ ವಿಷಯಗಳು, ಪ್ರಧಾನ ವಿಷಯಗಳು ಮತ್ತು ಉಪವಿಷಯಗಳು ಅಂತ ತಗೊಂಡ್ರೆ 34 ಪ್ರಧಾನ ವಿಷಯಗಳು ಮತ್ತು 33 ಉಪವಿಷಯಗಳಿದ್ದಾವೆ. ಮೊದಲಿಗೆ ಓಂಕಾರ ಅಷ್ಟಾಕ್ಷರ ಅಕ್ಷರಮಾಲೆ. ಅಂದರೆ ಓಂಕಾರ, ಇದರಲ್ಲಿ ಒಟ್ಟು 8 ಅಕ್ಷರ ಇದೆ. 8 ಅಕ್ಷರ 7 ಅಕ್ಷರ ಎಂಬ ವಿವಾದವನ್ನು ಬಿಡಿಸಿಟ್ಟದ್ದಿದೆ ಇದೇ ಪುಸ್ತಕದಲ್ಲಿ. ಆದರೆ ನಿನ್ನೆ ದಿನ ಈ ವಿಷಯ ಬಂದು ಹೋಗಿದೆ, ನಾನು ಮುಟ್ಲಿಕ್ಕೆ ಹೋಗುವುದಿಲ್ಲ. ಓಂಕಾರದಲ್ಲಿ ಆ ಊಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಈ ರೀತಿಯಾಗಿ ಒಟ್ಟು 8 ಅಕ್ಷರಗಳು. ಈ 8 ಅಕ್ಷರಗಳಿಂದ ಅಕಾರದಿಂದ ಕ್ಷಕಾರ ತನಕದ 51 ಅಕ್ಷರಗಳು ಹೇಗೆ ಅಭಿವ್ಯಕ್ತ ಆಯಿತು, ಅಕಾರದಿಂದ ಯಾವ ಅಕ್ಷರಗಳು, ಉಕಾರದಿಂದ ಯಾವ ಅಕ್ಷರಗಳು, ಮಕಾರದಿಂದ ಯಾವ ಅಕ್ಷರಗಳು ಅಂತ ಆಚಾರ್ಯರಲ್ಲಿ ತೆರೆದಿಟ್ಟಿದ್ದಾರೆ. ಯದ್ಯಪಿ ಇದು ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂತಹ ವಿಚಾರ, ಅಲ್ಲಿ ಆಚಾರ್ಯರು ಬಹಳ ಶ್ಲೋಕದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ದ್ವಿರಷ್ಟ ಪಂಚಕ ಚತುಃ ಪಂಚೇತ್ಯೇವಾಷ್ಟವರ್ಗಕಾಹ. ದ್ವಿರಷ್ಟ ಅಷ್ಟ ಅಷ್ಟ 16, ಮೊದಲ ವರ್ಣದಿಂದ 16 ಅಕ್ಷರಗಳು, ಆ ನಂತರದ ಉಕಾರದಿಂದ ಪಂಚ, ಆ ನಂತರದ 4 ವರ್ಣಗಳಿಂದ 5 ಅಕ್ಷರಗಳು, ಮತ್ತು ಕೊನೆಯ 2 ವರ್ಣಗಳಿಂದ ಚತುಃ ಪಂಚ, 4 ಮತ್ತು ಚತು ಮತ್ತು ಚ 4 ಮತ್ತು 5 ಅಕ್ಷರಗಳು ಅಂತ. ಈ ರೀತಿಯಾಗಿ ಓಂಕಾರದ 8 ಅಕ್ಷರಗಳಿಂದ ಅಕಾರಾದಿ
ಐವತ್ತೊಂದು ಅಕ್ಷರಗಳು ಹೇಗೆ ಅಭಿವ್ಯಕ್ತವಾಯಿತು ಎಂಬುದನ್ನು ಮೊದಲ ಲೇಖನದಲ್ಲಿ ಅವರು ನಿರೂಪಿಸಿದ್ದಾರೆ. ಆ ಬಳಿಕ ವರ್ಣೋಚ್ಚಾರಣೆಯ ಸ್ಥಾನ. ನಾವು ವ್ಯಾಕರಣ ವಿದ್ವಾಂಸನಾದಂತಹ ಪಾಣಿನಿ ಮಹರ್ಷಿಗೆ ಇವತ್ತು ಬಹಳಷ್ಟು ಬೆಲೆ ಇದೆ. ಅದರಲ್ಲಿ ಒಂದು ಕಾರಣವನ್ನು ಕೊಡುವಂಥದ್ದು, ಅತ್ಯಂತ ವೈಜ್ಞಾನಿಕವಾಗಿ ವರ್ಣೋಚ್ಚಾರಣ ಸ್ಥಾನಗಳನ್ನು ಉಲ್ಲೇಖಿಸಿದ್ದಾನೆ ಪಾಣಿನಿ ಅಂತ. ಅಕಾರಾದಿ ಕ್ಷಕಾರ ಅಂತ ವರ್ಣಗಳು ನಮ್ಮ ವಿವಿಧ ಅಂಗಗಳಿಂದ, ಯಾವ ಯಾವ ಅಂಗಗಳಿಂದ ಯಾವ ಯಾವ ವರ್ಣಗಳು ಉತ್ಪತ್ತಿಯಾಗ್ತದೆ, ಅದರಿಂದ ಅವನಿಗೆ ದೊಡ್ಡ ಕ್ರೆಡಿಟ್ ಅದರದ್ದು. ಆದರೆ ಆಚಾರ್ಯರಲ್ಲಿ ಪಾಣಿನಿಗಿಂತ ಮೊದಲೇ ಅಗ್ನಿಪುರಾಣದಲ್ಲಿ ಈ ವಿಚಾರ ಉಲ್ಲೇಖಗೊಂಡಿದೆ ಅಂತ ಅದನ್ನು ನೋಟ್ ಮಾಡಿದ್ದಾರೆ. ಅಲ್ಲಿ ಕಂಠ್ಯಾವಹ ವಿಚುಯಶ ಸ್ಥಾಲವ್ಯ ಓಷ್ಠಜಾ ಉಪು ವಿವರಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅನೇಕ ಅಂಶಗಳು ಪಾಣಿನಿ ಇದನ್ನೇ ನೋಡಿ ಹೇಳಿದ ಹಾಗಿದೆ. ಕೊನೆಗೆ ಆಚಾರ್ಯ ವಿವರಣೆ ಕೊಡುವಾಗ ನಾಸಿಕಾಹ ಙ ಞ ಅಂತ ಎರಡು ಅಕ್ಷರಗಳನ್ನು ಹೇಳಿದ್ದಾರೆ. ಆದರೆ ನನಗೆ ಶ್ಲೋಕದಲ್ಲಿ ಅದಕ್ಕೆ ಬೇಕಾದಂತಹ ಪದ ಸಿಗಲಿಲ್ಲ. ನಾಸಿಕವಾದಂಥದ್ದು ಙಕಾರ ಣಕಾರಗಳು ಮಾತ್ರ ಯಾಕೆ, ಉಳಿದಂತಹ ಟವರ್ಗದ ಕೊನೆಯ ಣಕಾರ ನಾಸಿಕ ವರ್ಣ, ಹಾಗೆ ತವರ್ಗದ ನಕಾರ ಪರ್ವರ್ಗದ ಮಕಾರವು ಕೂಡ ನಾಸಿಕವೇ ಅಲ್ವೋ ಎಂಬ ಒಂದು ಸಂಶಯ ನನಗೆ ಉಳಿದುಕೊಂಡಿದೆ. ಆಚಾರ್ಯರಿಂದ ಉತ್ತರ ಬರಬಹುದು ಅಂತ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅಲ್ಲೇ ಮತ್ತೆ ಅಕ್ಷರಗಳ ಬಗ್ಗೆ ಹೇಳುವುದು ತುಂಬ ಗಂಭೀರವಾದ ವಿಷಯ ಅಂತ ಅರ್ಥ. ಆದರೆ ಅದರ ಜೊತೆಗೆ ಸಾಮಾನ್ಯವಾಗಿ ನಮಗೆ ಉಪಯುಕ್ತವಾದಂತಹ ಸಾಮಾನ್ಯತಃ ಉಪಯುಕ್ತವಾದಂತಹ ಅನೇಕ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಈ ಅಜಾದಿ ಮಾತ್ರಕಾ ಮಂತ್ರಗಳಿದ್ದಾವೆ, ಆ ಮಂತ್ರಗಳನ್ನು ಹೇಗೆ ಉಪಯೋಗಿಸಬೇಕು ಅದನ್ನೊಂದು ಹೇಳ್ತಾರೆ. ಶ್ರೇಷ್ಠ ಕವಿ ಎನಿಸಬೇಕೇ, ಶ್ರೇಷ್ಠ ಕವಿ ಅನ್ನಿಸಬೇಕು ಅಂತಾದರೆ ತ್ರಿಧಾಚ ಮಾತ್ರಕಾ ಮಂತ್ರೈ ಸಂಕ್ರಮೈಶ್ಚ ಪಿಬೆ ಜಲಂ, ಕೈಯಲ್ಲಿ ಜಲವನ್ನಿಟ್ಟುಕೊಂಡು ಮೂರು ಬಾರಿ ಮಾತ್ರಕಾ ಮಂತ್ರಗಳನ್ನು ಅಭಿಮಂತ್ರಿಸಿ ಅನ್ನು ಕೊಡಿದ್ರೆ ಆತ ಕವಿಯಾಗ್ತಾನೆ. ಕವಿಗೆ ಬೇಕಾಗುವಂತಹದ್ದು ವಿವಿಧ ಅರ್ಥಗಳುಳ್ಳಂತಹ ಪದಪುಂಜಗಳನ್ನು ಬಳಸುವಂಥದ್ದು, ಕವಿ ಅನ್ನಿಸ್ತಾನೆ. ಇನ್ನು ಕವಿ ಅಂದರೆ ಜ್ಞಾನಿ ಅಂತ ಅರ್ಥ. ಜ್ಞಾನ ಎಲ್ಲ ಇರುವಂಥದ್ದು ಈ ವರ್ಣಗಳಲ್ಲೇ ಅಡಗಿಕೊಂಡಿದೆ. ಆದ್ದರಿಂದ ವರ್ಣಗಳು ಇವನ ಕರಗತವಾದರೆ, ಹೃದ್ಗತವಾದರೆ ಅವನು ಜ್ಞಾನಿ ಆಗ್ತಾನೆ. ಈ ರೀತಿಯಾಗಿ ಈ ವಿಚಾರವು ಇಲ್ಲಿ ಬಂದಿದೆ. ಆಮೇಲೆ ಅಕ್ಷರ ಜಪವನ್ನು ಹೇಳಿದ್ದಾರೆ ಮುಂದಿನ ವಿಭಾಗದಲ್ಲಿ. ಈ ವಿಭಾಗದಲ್ಲಿ ಮೊದಲಿಗೆ ಕ್ಷಕಾರದ ಬಗ್ಗೆ ವಿಚಾರ ಮಾಡಿದ್ದಾರೆ. ಅಕಾರದಿಂದ ಕೊನೆಯಲ್ಲಿರುವಂಥದ್ದು, ವರ್ಣಮಾಲೆಯ ಕೊನೆಯಲ್ಲಿರುವಂಥದ್ದು ಕ್ಷಕಾರ. ಕ್ಷಕಾರಕ್ಕೆ ನೃಸಿಂಹೋ ಕ್ಷಸ್ಯ ದೇವತಾ ಅಂತ ತಂತ್ರಧಾರದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಈ ನರಸಿಂಹ ರೂಪ ಎಂಥದ್ದು, ಮತ್ಸ್ಯಾದಿ ದಶಾವತಾರ ರೂಪಗಳಲ್ಲಿ ಬರುವಂತಹ ಸಿಂಹದ ಮೋರೆಯ ಮಾನುಷಾಕೃತಿಯೋ, ಅಥವಾ ಅಜಾದಿ ರೂಪಗಳು ಹೇಗೆ ಕೇಶವಾದಿ ರೂಪಗಳಲ್ಲಿ ಎಲ್ಲ ನರಸಿಂಹ ರೂಪವಾಗಲಿ ಅಥವಾ ಉಳಿದ ಕೃಷ್ಣ ರೂಪವಾಗಲಿ ಇದೆಲ್ಲವೂ ಕೂಡ ಚತುರ್ಭುಜವಾದಂತಹ ಶಂಖಚಕ್ರ ಗದಾಧಾರಿಯಾದಂತಹ ರೂಪವೋ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನರಸಿಂಹ ಅಜಾದಿ ರೂಪಗಳಂತೆ ದ್ವಿಭುಜಾಕೃತಿಯೋ, ಅಥವಾ ದಶಾವತಾರದಲ್ಲಿ ಬರುವಂತಹ ಸಿಂಹದ ಮೋರೆ ಆಕೃತಿಯೋ ಎಂಬುದಾಗಿ ಚರ್ಚೆ ಮಾಡಿ ಯಾವುದೇ ಆಗ್ರಹಕ್ಕೆ ಒಳಗಾಗದೆ ಎರಡು ರೀತಿಯಾಗಿ ಎರಡು ಉಪಪತ್ತಿಗಳಿಂದ ನಾವು ಯೋಚನೆ ಮಾಡಬಹುದು. ಆದರೆ ಇಲ್ಲಿರತಕ್ಕಂತಹ ನರಸಿಂಹ ಸಿಂಹದ ಮೋರೆಯ ನರಸಿಂಹ ಅಂತ ಹೇಳುವುದಕ್ಕಾಗಲಿ, ಅಥವಾ ಇಲ್ಲ ಎರಡೇ ಕೈಯ ಮಾನುಷಾಕೃತಿಯ ರೂಪ ಎಂಬುದಾಗಿ ಹೇಳಲಿಕ್ಕೆ ಯಾವುದೇ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಮುಂದೆ ಅದಕ್ಕೋಸ್ಕರನೇ ಅಕ್ಷರ ಜಪದ ಸಂದರ್ಭದಲ್ಲಿ ಆ ಜಪ ವಿಧಾನವನ್ನು ಹೇಳ್ತಾ, ಅಕ್ಷರ ಜಪ ಮಾಡಬೇಕಿದ್ರೆ ಮೊದಲಿಗೆ ಅಂಗನ್ಯಾಸ ಕರನ್ಯಾಸ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ, ಏನು ಧ್ಯಾನ, ಲೋಕದಲ್ಲಿ ರೂಢಿಯಲ್ಲಿರುವಂತಹದ್ದು ಉದ್ಯದ್ಭಾಸ ಸಮಾಭಾಸ ಅಂತ ಹೇಳಿ ಕೊನೆಗೆ ಯುಕ್ತ ಪ್ರದೀಪ ವರ್ಣಾಶ್ಚ ಸರ್ವಾಭರಣ ಭೂಷಿತಃ ತಾದೃಗ್ರೂಪಾಶ್ಚ ಪಂಚಾಶ ಜ್ಞಾನ ಮುದ್ರಾ ವಯೋಧ್ಯತಃ ಟಂಕಿ ದಂಡಿ ಚ ತನ್ವೇ ಚ ತತ್ತದ್ಯುಕ್ತ ತ್ವಾಮತಃ ಧ್ಯಾಯೇ ನೃಸಿಂಹ ಮುರುವೃತರ ವಿತ್ರ ನೇತ್ರಂ ಎಲ್ಲವನ್ನು ಕೂಡ ಹೇಳ್ತೇವೆ. ಯಾಕೆ ಇಲ್ಲಿ ಧ್ಯಾಯೇ ನೃಸಿಂಹ ಅಂತ ಹೇಳಬೇಕು? ಅಲ್ಲ, ನೃಸಿಂಹ ಕ್ಷಸ್ಯ ದೇವತ,
ಹಾಗಾದರೆ ರಾಮನ ಧ್ಯಾನವನ್ನು ಕೂಡ ಮಾಡಬೇಕಲ್ವಾ? ರಂ ರಾಮಾಯ ನಮಃ, ರಾಮ ರಾಮಾಯ ನಮಃ ಅಂತ ಹೇಳೋದ್ರಿಂದ ಎಂ ಯಜ್ಞಾಯ ನಮಃ, ರಂ ರಾಮಾಯ ನಮಃ, ರಾಮನ ಧ್ಯಾನವನ್ನು ಕೂಡ ಹೇಳಬೇಕಾಗ್ತದೆ. ಆದರೆ ನಾವು ರಾಮನ ಧ್ಯಾನವನ್ನು ಹೇಳುವುದಿಲ್ಲ. ಆದ್ದರಿಂದ ಇಲ್ಲಿ ಆಚಾರ್ಯರು ಧ್ಯಾನವನ್ನೇನು ಹೇಳ್ತಾರೆ, ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾ ತಾದೃಗ್ರೂಪಾಶ್ಚ ಪಂಚಾಶ್ ಅಂತ ಇಷ್ಟೆಸಗೊಳ್ತಾರೆ. ಅಲ್ಲ ಹಾಗಾದರೆ ಉದ್ಯದ್ಭಾಸ್ವತ್ ಅಂತ ಯಾಕೆ ಬಿಟ್ಟದ್ದು? ಅಲ್ಲಿ ಏನು ಹೇಳಿದೆ, ಅಷ್ಟಾಕ್ಷರ ಪ್ರತಿಪಾದ್ಯ ನಾರಾಯಣ ರೂಪವನ್ನು ಹೇಳಿ ಆಮೇಲೆ ಅಷ್ಟಾಕ್ಷರ ಮಂತ್ರದ 8 ಅಕ್ಷರಗಳ ಪ್ರತಿಪಾದ್ಯ ರೂಪವಾದಂತಹ ವಿಶ್ವಾದಿ ರೂಪಗಳನ್ನು ಹೇಳಿ, ಆ ವಿಶ್ವಾದಿ ರೂಪಗಳು ಎಂಥದ್ದು ಅಂತ ಕೇಳಿದಾಗ 4 ಕೈಗಳ ರೂಪ ಅಂತ ಹೇಳಿ, ಆನಂತರ ಯುಕ್ತ ಪ್ರದೀಪವರ್ಣಾಶ ಯಾವುದು, ಆ ವಿಶ್ವಾದಿ ರೂಪಗಳು ಯುಕ್ತ ಪ್ರದೀಪವರ್ಣಾಶ ಸರ್ವಾಭರಣ ಭೂಷಿತಾ. ಆಮೇಲೆ ಏನು ಹೇಳಿದ್ದಾರೆ ಆಚಾರ್ಯರು ತಂತ್ರಸಾರದಲ್ಲಿ, ತಾದೃಗ್ರೂಪಾಶ್ಚ ಪಂಚಾಶತ್, ಇಂತಹದ್ದೇ ರೂಪಗಳು ಪಂಚಾಶತ್, 50 ಅಜಾದಿ ರೂಪಗಳು ಕೂಡ. ಹೌದು, ಇಂಥದ್ದೇ ಅಂತ ಹೇಳಿದರೆ ಹಿಂದೆ ಹೇಳಿದಂತಹ ವಿಶ್ವತೈಜಸಾದಿ ರೂಪಗಳಂತೆ ಚತುರ್ಭುಜ ರೂಪಗಳು ಅಂತ ಹೇಳಿದರೆ, ತಾದೃಗ್ರೂಪಾಶ್ಚಂದ್ರೆ ಏನರ್ಥ, ಪ್ರದೀಪವರ್ಣಾಹ ಸರ್ವಾಭರಣ ಭೂಷಿತಾಹ ಅಂತ ಇಷ್ಟನ್ನೇ ನಾವು ಸ್ವೀಕಾರ ಮಾಡಬೇಕು. ಒಂದು ವೇಳೆ 4 ಕೈಯ ರೂಪವನ್ನೇ ಸ್ವೀಕಾರ ಮಾಡುವುದಾದರೆ ಕೊನೆಯ ಗೆರೆಯಲ್ಲಿ ಟಂಕಿ ದಂಡಿ ಚ ಧನ್ವೀ ಚ ತತ್ತದ್ಯುಕ್ತಾಸ್ತು ವಾಮತಃ, ಈ ಅಜಾದಿ ರೂಪಗಳಲ್ಲಿ ಟಂಕಿ ದಂಡಿ ಧನ್ವಿ ಅಂತ ಟಕಾರ ಡಕಾರ ಧಕಾರದಿಂದ ಪ್ರತಿಪಾದ್ಯವಾದಂಥ 3 ರೂಪಗಳನ್ನು ಹೇಳಿದ್ದಾರೆ. ಟಂಕಿ ಅಂದರೆ ಟಂಕವನ್ನು ಕೈಯಲ್ಲಿ ಹಿಡಿದವ, ದಂಡಿ ಅಂದರೆ ದಂಡ ಉಳ್ಳವ, ಧನ್ವಿ ಅಂದರೆ ಬಿಲ್ಲು ಹಿಡಿದವ ಅಂತ ಅರ್ಥ. ಯಾವ ಕೈಯಲ್ಲಿ, ವಾಮತಃ. ಇಲ್ಲಿ ಒಂದು ವೇಳೆ ನಾವು 4 ಕೈಗಳಂತ ಸ್ವೀಕಾರ ಮಾಡುವುದಾದರೆ ಮೇಲಿನ ಎಡಗೈಯ ಕೆಳಗಿನ ಎಡಗೈಯ ಸಂಶಯ ಉಳಿದೇ ಬಿಡ್ತದೆ. ಆದ್ದರಿಂದ ಆಚಾರ್ಯರಲ್ಲಿ ಕೇವಲ ಈ ಅಜಾದಿ ರೂಪಗಳ ಧ್ಯಾನವನ್ನು ಕೊಡುವಾಗ ಉದ್ಯದ್ಭಾಸ್ವತ್ ಈ ನಾರಾಯಣ ರೂಪದ ಧ್ಯಾನವನ್ನು ಕೊಡಲಿಲ್ಲ, ನರಸಿಂಹನ ಧ್ಯಾನವನ್ನು ಕೊಡಲಿಲ್ಲ, ಕೇವಲ ಪ್ರದೀಪವರ್ಣಾಶ್ಚ ಸರ್ವಾಭರಣ ಭೂಷಿತಾ ತಾದೃಗ್ರೂಪಾಶ್ಚ ಪಂಚಾಶ ಜ್ಞಾನಮುದ್ರಾಭಯೋಧ್ಯತಾ ಈ ರೀತಿಯಾಗಿ ಧ್ಯಾನವನ್ನು ಕೊಟ್ಟದ್ದು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಆಮೇಲೆ ಎತ್ತರಕ್ಕೆ ಏರುವ ಮಂತ್ರ ಅಂತ ಉಪವಿಷಯವನ್ನು ಕೊಟ್ಟಿದ್ದಾರೆ. ಶ್ರೀಕರ ಮಂತ್ರವನ್ನು ಜಪ ಮಾಡಿದರೆ ಬಹಳ ಸಂಪತ್ತು ಬರ್ತದೆ. ಅಲ್ಲಿ ಶ್ರೀಕರ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳುವಾಗ, ವಸುಪೂರ್ಣಕರಂ ರತ್ನ ಪರ್ವತಸ್ಥಂ ವಿಭಾವಯನ್ ವಸುಸಿದ್ಧಿಂ ಅವಾಪ್ನೋತಿ ಅಂತ ಹೇಳಿ, ಸೇವ್ಯಮಾನಂ ಅಜಾದಿಭಿ, ಆ ಶ್ರೀಕರ ರೂಪ ಅಜಾದಿ ರೂಪಗಳಿಂದ ಸೇವ್ಯಮಾನವಾದಂತಹ ರೂಪ ಅಂತ ಹೇಳಿದ್ದಾರೆ ಆಚಾರ್ಯರು. ಬಹಳ ಸೂಕ್ಷ್ಮವಾದಂತಹ ದೃಷ್ಟಿ ಹೊತ್ತವರು. ಇಲ್ಲಿ ಸೇವ್ಯಮಾನಂ ಅಜಾದಿಭಿ ಅಂತ ಯಾಕೆ ಕೊಟ್ಟದ್ದು? ಎತ್ತರಕ್ಕೆ ಇರುವುದಂದರೆ ಹಣ ಬಂದ ತಕ್ಷಣ ಅದು ನಿಜವಾದ ಎತ್ತರ ಅಲ್ಲ. ಹಿಂದೆ ಪೇಜಾವರ ಸ್ವಾಮಿಗಳು ಹೇಳಿದ ಹಾಗೆ ಜ್ಞಾನದ ಎತ್ತರ ಅದು ಮತ್ತೆ ನಾಶ ಆಗುವಂಥದ್ದಲ್ಲ, ಸಂಸ್ಕಾರ ರೂಪದಲ್ಲಿ ನಮ್ಮಲ್ಲೇ ಉಳಿಯುವಂಥದ್ದು. ಆದ್ದರಿಂದ ಜ್ಞಾನ ಬಂದು ಎತ್ತರಕ್ಕೆ ಇರಬೇಕು. ಕೇವಲ ಹಣ ಅದು ಕೆಟ್ಟದಾರಿಗೆ ಪ್ರೇರೇಪಿಸಬಹುದು, ಆದರೆ ಜ್ಞಾನದೊಂದಿಗೆ ಧನ ಬಂದರೆ ಅದು ಇನ್ನಷ್ಟು ಎತ್ತರಕ್ಕೆ ಎತ್ತರಕ್ಕೆ ಏರುವಂತೆ ನಮ್ಮನ್ನು ಪ್ರೇರೇಪಿಸ್ತದೆ. ಆದ್ದರಿಂದ ಈ ಜ್ಞಾನವನ್ನು ಕೊಡುವ ಮೂಲಕ ಎತ್ತರಕ್ಕೆ ಏರಿಸ್ತದೆ. ಅಜಾದಿ ರೂಪದಿಂದ ಸಹಿತನಾದಂತಹ ಈ ಶ್ರೀಕರ ರೂಪವನ್ನು ಧ್ಯಾನ ಮಾಡಿದ್ರಿಂದ ಅಂತ ಎಂಬ ಅರ್ಥವನ್ನು ಕೂಡ ಇಲ್ಲಿ ಧ್ವನಿಸಿದ್ದಾರೆ. ಆಮೇಲೆ ನಾವೆಲ್ಲ ಮಂತ್ರ ಜಪ ಮಾಡ್ತೇವೆ, ಉಪನಯನ ಮಾಡಿದ್ದಾರೆ ತಂದೆ, ಏನು ಮಾಡೋದು, ಜಪ ಮಾಡಬೇಕು. ಅದರ ಜೊತೆಗೆ ಅಷ್ಟಾಕ್ಷರ ಮಂತ್ರವನ್ನು ಕೂಡ ಮತ್ತೆ ಉಪನಯನಕ್ಕೆ ಕರೆಸಿ ಸ್ವಾಮಿಗಳ ಹತ್ರ ಕೃಷ್ಣ ಮಂತ್ರವನ್ನು ಉಪದೇಶ ಕೊಡಿಸಿದ್ದಾರೆ. ಅದಕ್ಕೋಸ್ಕರ ಉಪದೇಶ ತಗೊಂಡಿದ್ದರಿಂದ ಜಪ ಮಾಡಬೇಕು ಅಂತ ಮಾಡಿದರೆ ಇನ್ನು ಅನೇಕ ಮಂದಿ ಎಲ್ಲ ಸರ್ವಾರ್ಥಗಳು ಕೂಡ ಮಂತ್ರ ಜಪದಿಂದಲೇ ಸಿದ್ಧಿಸ್ತದೆ. ಆದ್ದರಿಂದ ಬೇಕಾದಂತಹ ಆಸೆಗಳನ್ನು ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಮಂತ್ರಗಳನ್ನೇ ಹಿಡಿಬೇಕು, ಹಿಡಿಬಹುದು. ಹಾಗಿರುವಾಗ ಅನೇಕ ಬಾರಿ ಅಕ್ಷರ ಲಕ್ಷ ಜಪ ಮಾಡಿದರೂ ಕೂಡ ಆ ಮಂತ್ರದ ಫಲ ಕೆಲವು ಬಾರಿ ಗೋಚರಕ್ಕೆ ಬರುವುದಿಲ್ಲ. ಇನ್ನು ಕೆಲವು ಬಾರಿ ಲೋಕದಲ್ಲಿ ಕಂಡದ್ದುಂಟು, ಧನ್ವಂತರಿ ಮಂತ್ರದಿಂದ ಸಿದ್ಧಿಯಾಗಬೇಕು ಅಂತ ಧನ್ವಂತರಿ ಮಂತ್ರವನ್ನು 8 ಲಕ್ಷ ಜಪಿಸಿದ್ದಾರೆ, ಕ್ರಮೇಣ ತತ್ವಮಾರ್ಗವನ್ನೇ ಬಿಟ್ಟುಬಿಟ್ರು. ಆ ಮಂತ್ರಕ್ಕೆ ಅದಕ್ಕೆ ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ
ಮಂತ್ರವನ್ನು ಜಪಿಸುವ ಮೊದಲು ಕೆಲವೆಲ್ಲ ಎಚ್ಚರಿಕೆಯ ಹಾದಿಯನ್ನು ನಾವು ಹಿಡಿದುಕೊಳ್ಳಬೇಕು. ಯಾಕೆಂದರೆ ಮಂತ್ರದಲ್ಲೂ ಕೂಡ ಸಿದ್ಧ ಮಂತ್ರ, ಸಾಧ್ಯ ಮಂತ್ರ, ಸುಸಿದ್ಧ ಮಂತ್ರ, ಅರಿಮಂತ್ರ ಅಂತಿದೆ ಎಂಬುದಾಗಿ ಆಚಾರ್ಯರು ಈ ನಾಲ್ಕು ರೀತಿಯ ಮಂತ್ರಗಳನ್ನು ಉಲ್ಲೇಖಿಸಿದ್ದನ್ನು ಎಲ್ಲೋ ತಂತ್ರಾಂತರದಿಂದ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಇಲ್ಲಿಂತ ಆಚಾರ್ಯರು ಕೂಡ ಹೇಳಲಿಲ್ಲ. ಈ ನಾಲ್ಕು ಬಗೆಯ ಮಂತ್ರ ಯಾವುದು ಅಂದರೆ ಅದಕ್ಕೆ ರಾಶಿಚಕ್ರ ಅಂತ ಒಂದಿದೆ. ಅಂದರೆ ನಾವು ಜಾತಕದಲ್ಲಿ ನೋಡುವಂತೆ ಹನ್ನೆರಡು ಕೋಣೆಯ ಒಂದು ಹನ್ನೆರಡು ಕೋಣೆಗಳು, ಅದರಲ್ಲಿ ಮೊದಲ ಕೋಣೆಯಲ್ಲಿ ಅಕಾರ ಆಕಾರ ಇಕಾರ ಇಕಾರ ಹೀಗೆ ಈ 51 ಅಕ್ಷರಗಳನ್ನು 12 ಕೋಣೆಗಳಲ್ಲಿ ವಿಭಾಗ ಮಾಡಿ ಹಾಕುವುದು. ಆ ಬಳಿಕ ನಮ್ಮ ನಮ್ಮ ಹೆಸರು, ಆ ಹೆಸರಿನ ಮೊದಲ ಅಕ್ಷರ, ಮೊದಲ ಅಕ್ಷರ ಷಣ್ಮುಖ ಅಂತಂದರೆ ಷಕಾರ ಎಲ್ಲಿ ಬಂತು ಅಂತ ನೋಡ್ಕೊಳ್ಬೇಕು, ಯಾವ ಕೋಣೆಯಲ್ಲಿದೆ. ಆ ಕೋಣೆಯಿಂದ ನಾವು ಜಪಿಸಬೇಕಾದಂತಹ ಮಂತ್ರದ ಆದ್ಯಕ್ಷರ ಅದು ಎಷ್ಟನೇ ಕೋಣೆಯಲ್ಲಿದೆ ಅಂತ ನೋಡಿಕೊಳ್ಬೇಕು. ಜಪಿಸಬೇಕಾದಂತಹ ಅಕ್ಷರ ಒಂದು ವೇಳೆ 1, 5, 9 ಇಷ್ಟು ಕೋಣೆಗಳಲ್ಲಿದ್ದರೆ ಅದು ಸಿದ್ಧ ಮಂತ್ರ ಅಂತ ಲೆಕ್ಕ, 2, 6, 10 ಕೋಣೆಗಳಲ್ಲಿದ್ದರೆ ಸಾಧ್ಯ ಮಂತ್ರ ಅಂತ ಲೆಕ್ಕ, 3, 7, 11 ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೋಣೆಯಲ್ಲಿದ್ದರೆ ಅದು ಸಿದ್ಧ ಮಂತ್ರ. ಒಂದು ವೇಳೆ ನಮ್ಮ ಹೆಸರಿನ ಅಕ್ಷರ ಯಾವ ಕೋಣೆಯಲ್ಲಿದೆ ಅಲ್ಲಿಂದ 12, 8, 4 ಇಷ್ಟು ಸ್ಥಾನ ಇಷ್ಟು ಕೋಣೆಗಳಲ್ಲಿ ಯಾವುದಾದ್ರೂ ಒಂದು ಕೋಣೆಯಲ್ಲಿದ್ದರೆ ಅದು ಅರಿಮಂತ್ರ ಅಂತ ಲೆಕ್ಕ. ಆದ್ದರಿಂದ ನಿತ್ಯದಲ್ಲಿ ನಾವು ಗಾಯತ್ರಿ ಜಪ ಮಾಡ್ತೇವೆ, ನಾರಾಯಣ ಅಷ್ಟಾಕ್ಷರ ಮಾಡ್ತೇವೆ, ಅಯ್ಯೋ ಗಾಯತ್ರಿ ಮಂತ್ರ ಒಳ್ಳೆ ನನಗೆ ಅರಿಮಂತ್ರ ಅಂತಾದರೆ ಬಿಟ್ಟು ಬಿಡೋಣ ಅಂದರೆ ಅದು ನಿತ್ಯ ಮಾಡಬೇಕು ಅಂತ ವಿಹಿತವಾದಂತಹ ಮಂತ್ರ, ಅದರಲ್ಲಿ ನಾವು ನೋಡಲಿಕ್ಕಿಲ್ಲ. ಯಾವುದು ಕಾಮ್ಯಮಂತ್ರವೋ ಕಾಮ್ಯಮಂತ್ರ ಜಪ ಮಾಡ್ತೇವೆ, ಆಗ ಅದರಲ್ಲೂ ಕೂಡ ಸಿದ್ಧಿಯನ್ನು ಪಡೆಯುವಂತೆ ಅಧಿಕ ಸಂಖ್ಯೆಯಲ್ಲಿ ನಾವು ಜಪ ಮಾಡಲಿಕ್ಕೆ ಬಯಸುವುದಾದರೆ ನಾವು ಇದರ ಉಪಯೋಗವನ್ನು ಪಡೆದುಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ. ಹಾಗೆ ಭೂತಾಕ್ಷರಗಳು ಅಂತ ಈ ಅಕ್ಷರ ಮಂತ್ರ ಜಪಕ್ಕೆ ಅನುಗುಣವಾಗಿ ಭೂತಾಕ್ಷರಗಳು ಅಂತ ಒಂದು ವಿಭಾಗವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅಕಡಮ ಚಕ್ರ ಅಂತ ಇನ್ನೊಂದಿದೆ, ಅದರ ಮೂಲಕವೂ ಕೂಡ ನಮಗೆ ಯೋಗ್ಯವಾದಂತಹ ಮಂತ್ರ ಯಾವುದು ಅಂತ ನೋಡಿ ತಿಳಿದುಕೊಂಡು ನಾವು ಮುಂದುವರಿಯಲಿಕ್ಕೆ ಅನುಕೂಲ ಇದೆ. ಮುಂದೆ ಮಾತೃಕಾ ನ್ಯಾಸಗಳು. ನಮಗೆ ಗೊತ್ತಿರುವಂತಹದ್ದು ಕೇವಲ ಅಂ ಅಜಾಯ ನಮಃ, ಅಂ ಆನಂದಾಯ ನಮಃ ಅಂತ ನಮ್ಮ ದೇಹದ ವಿವಿಧ ಅಂಗಗಳಲ್ಲಿ ನ್ಯಾಸ ಮಾಡುವಂಥದ್ದು. ಸಾಮಾನ್ಯವಾಗಿ ಯಾವ ಅಂಗ ಎಂಬುದಾಗಿ ಸ್ಪಷ್ಟವಾಗದಿದ್ದರೆ ಮೊದಲ ಲೇಖನದಲ್ಲಿ ಸ್ಪಷ್ಟವಾಗಿ ಆ ಅಂಗಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ ಬಳಿಕ ಈ ಒಂದು ರೀತಿಯ ಮಾತೃಕಾ ನ್ಯಾಸ ಮಾತ್ರ ಇರುವುದಲ್ಲ, ಶ್ರೀಮಾತೃಕಾ ನ್ಯಾಸವೂ ಕೂಡ ಇದೆ. ಹಿಂದೆ ಹೇಳಿದ್ದಾರೆ ಅಜಾದಿಗಳ ಭಾರ್ಯಾರೂಪಗಳನ್ನು ಕೂಡ ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅದು ಸಂಪೂರ್ಣವಾಗಿ ಇಲ್ಲಿದೆ. ಒಂದು ಅಕಾರ, ಇದರಿಂದ ಪ್ರತಿವಾದ್ಯವಾದದ್ದು ಅಕಾರಾತ್ಮನೇ ಅಪ್ರಮೇಯಾಯ ಲಕ್ಷ್ಮೀ ಸಹಿತಾಯ ವಾಸುದೇವಾಯ ನಮಃ. ಇಲ್ಲಿ ನಮಗೆ ಅಜಯ ಇಲ್ಲ, ಅಕಾರಾತ್ಮನೇ ಅಪ್ರಮೇಯಾಯ ಲಕ್ಷ್ಮೀ ಸಹಿತಾಯ ವಾಸುದೇವಾಯ ನಮಃ ಅಂತ. ಈ ರೀತಿಯಾಗಿ ವಾಸುದೇವಾದಿ ರೂಪಗಳು ಅಕಾರಾದಿಗಳಿಂದ ಪ್ರತಿಪಾದ್ಯವಾಗಿ ಅಥವಾ ಅಕಾರಾದಿಗಳಿಂದ ಈ ವಾಸುದೇವಾದಿಗಳನ್ನು ನಮ್ಮ ವಿವಿಧ ಅಂಗಾಂಗಗಳಲ್ಲಿ ನ್ಯಾಸ ಮಾಡಲಿಕ್ಕೆ ಬರ್ತದೆ ಎಂಬುದಾಗಿ ತೋರಿಸಿಕೊಟ್ಟಿದ್ದಾರೆ. ಹಾಗೆಯೇ ಶ್ರೀಪ್ರಶ್ನ ಸಂಹಿತೆ ಮತ್ತು ಪದ್ಮ ಸಂಹಿತೆ, ಈ ಎರಡು ಸಂಹಿತೆಗಳಲ್ಲಿ ವ್ಯಂಜನಾಕ್ಷರಗಳಿಂದ ಯಾವ ಯಾವ ತತ್ವಗಳು ಹೇಳಲ್ಪಟ್ಟಿದೆ, ಯಾವ ಯಾವ ಅಂಗಗಳಲ್ಲಿ ನ್ಯಾಸಾದಿಗಳನ್ನು ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೂಡ ಆಚಾರ್ಯರು ನಮಗೆ ಕೇವಲ ಶ್ಲೋಕಗಳನ್ನು ಯಥಾವತ್ತಾಗಿ ಸಂಗ್ರಹಿಸಿಕೊಟ್ಟಿದ್ದಾರೆ ಆ ಎರಡು ಸಂಹಿತೆಗಳಿಂದ. ಇನ್ನು ನ್ಯಾಸ ಮಾಡುವಲ್ಲಿ ಬಹಳ ಜಿಜ್ಞಾಸೆ, ಯಾವ ಥರ ನ್ಯಾಸ ಮಾಡಬೇಕು. ಕೆಲವರು ಅಂ ನಮಃ, ಆಂ ನಮಃ, ಇಂ ನಮಃ, ಇಂ ನಮಃ ಅಥವಾ ಆ ಈ ರೀತಿಯೂ ನ್ಯಾಸ ಮಾಡಲಿಕ್ಕೆ ಬರ್ತದೆ. ಹಾಗಾದರೆ ಯಾವ ರೀತಿಯಾಗಿ ನ್ಯಾಸ ಮಾಡುವುದಂದರೆ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ, ಪ್ರಮಾಣಪೂರ್ವಕವಾಗಿ ಕೊಟ್ಟಿದ್ದಾರೆ, ಒಟ್ಟು 12 ರೀತಿಯಲ್ಲಿ ಈ ಮಾತೃಕೆಗಳನ್ನು ನ್ಯಾಸ ಮಾಡಲಿಕ್ಕೆ ಬರ್ತದೆ. ಒಂದು ಆ ಈ ಇತ್ಯಾದಿ ರೂಪವಾಗಿ, ಇನ್ನು ಅಂ ಆಂ ಇಂ ಈಂ ಈ ರೀತಿಯಾಗಿ, ಅಥವಾ ಓಂ ಅಂ ಓಂ, ಓಂ ಆಂ ಓಂ, ಓಂ ಇಂ ಓಂ, ಓಂ ಈಂ ಓಂ ಈ ರೀತಿಯಾಗಿ ನ್ಯಾಸ ಮಾಡಬಹುದು. ಹಾಗೆ
ಓಂ ಅಂ ನಮಃ, ಓಂ ಓಂ ಆಂ ನಮಃ, ಓಂ ಓಂ ಇಂ ನಮಃ, ಓಂ ಓಂ ಇಂ ನಮಃ ಎಂಬುದಾಗಿ ನಮ ಶಬ್ದವು ಪ್ರಸರವಾಗಿ. ಹಾಗೆ ಇತರ ಬೀಜಾಕ್ಷರವನ್ನು ಸೇರಿಸಿಕೊಂಡು ಕೂಡ ಅಜಾದಿ ಮಂತ್ರಗಳ ಜಪವನ್ನು ನ್ಯಾಸವನ್ನು ಮಾಡಬಹುದು. ಓಂ ಐಂ ಅಂ ನಮಃ, ಓಂ ಐಂ ಆಂ ನಮಃ, ಈ ರೀತಿಯಾಗಿ ಓಂಕಾರದ ಬದಲು ಐಂ ಎಂಬ ಬೀಜಾಕ್ಷರವನ್ನು ಸೇರಿಸಿ ನ್ಯಾಸ ಮಾಡುವುದು. ಈ ರೀತಿಯಾಗಿ ಶ್ರೀಬೀಜವನ್ನು ಸೇರಿಸಿ ಅಕಾರಾದಿಗಳ ನ್ಯಾಸ ಜಪ ಉಚ್ಚಾರಣೆ ಶ್ರೀಂ ಅಂ ನಮಃ, ಶ್ರೀಂ ಆಂ ನಮಃ ಎಂಬುದಾಗಿ, ಅಥವಾ ಹ್ರೀಬೀಜವನ್ನು ಸೇರಿಸಿ ಕ್ಲೀಂ ಬೀಜವನ್ನು ಸೇರಿಸಿ. ಹಾಗೆ ಆಯಾ ಮಂತ್ರಗಳ ಇನ್ನು ಅಂ ಎಂಬ ಬೀಜ ಮಂತ್ರವನ್ನು ಮತ್ತೆ ಅಕಾರಾದಿಗಳಿಗೆ ಸೇರಿಸಿ ಈ ರೀತಿ ಇನ್ನು ಅಂ ಅಜಾಯ ನಮಃ, ಓಂ ಅಂ ಅಜಾಯ ನಮಃ, ಓಂ ಆಂ ಆನಂದಾಯ ನಮಃ, ಇನ್ನು ಪ್ರಣವನ್ನು ಆದ್ಯಂತದಲ್ಲಿ ಸೇರಿಸಿ ಓಂ ಅಜಾಯ ನಮಃ, ಓಂ ಓಂ ಆನಂದಾಯ ನಮಃ, ಓಂ, ಈ ರೀತಿಯಾಗಿ 12 ರೀತಿಯಲ್ಲಿ ನ್ಯಾಸ ಮಾಡಲಿಕ್ಕೆ ಬರ್ತದೆ. ಅಲ್ಲ, ಇನ್ನು ಬೇರೆ ರೀತಿಯಲ್ಲಿ ನ್ಯಾಸ ಮಾಡಲಿಕ್ಕೆ ಬರ್ತದೆ ಏನಂದ್ರೆ ಇಲ್ಲ, ಪ್ರಮಾಣ ಪ್ರಮಿತವಾದದ್ದು ಇಷ್ಟು ಅಂತ ಅಲ್ಲೇ ಕೆಳಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ನ್ಯಾಸ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ, ಪ್ರಮಾಣದಿಂದ ಇಷ್ಟು ಸಿದ್ಧವಾಗಿದೆ ಅಂತ ಆ ಪ್ರಮಾಣವನ್ನು ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪೌರಾಣಿಕ ಮಾತೃಕನ್ಯಾಸ ಅಂತ ಇನ್ನೊಂದಿದೆ, ಅಲ್ಲಿ ಪುರಾಣದಲ್ಲಿ ಹೇಳಿದಂತಹ ಮಾತೃಕನ್ಯಾಸ. ಇಲ್ಲಿ ಅಜಾದಿ ರೂಪವನ್ನು ಹೇಳಿಲ್ಲ, ಅದರ ಬದಲಿಗೆ ದ್ವಾದಶ ಆದಿತ್ಯರು, ರುದ್ರರು, ವಸುರುದ್ರಾದಿತ್ಯರನ್ನು ಇಲ್ಲಿ ನ್ಯಾಸಕ್ಕೆ ಹೇಳಿದ್ದಿದೆ. ಹಾಗೆ ಅಂತರನ್ಯಾಸ, ಇದೆಲ್ಲ ಹಿಂದೆ ಹೇಳಿದ್ದೆಲ್ಲ ಬಾಹ್ಯದೇಹದಲ್ಲಿ ನ್ಯಾಸ ಆಯಿತು. ಒಳಗೆ ಮತ್ತೆ ಷಟ್ಚಕ್ರಗಳಲ್ಲಿಯೂ ಕೂಡ ಈ ಅಜಾದಿಗಳ ನ್ಯಾಸ ಮಾಡಲಿಕ್ಕಿದೆ, ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹಾಗೆ ನಾವು ಗಾಯತ್ರಿ ಜಪಕ್ಕಿಂತ ಮೊದಲು ಲೋಕನ್ಯಾಸವನ್ನು ಮಾಡ್ತೇವೆ, ಈ ಲೋಕನ್ಯಾಸ ರೂಪವಾಗಿಯೂ ಕೂಡ ಅಜಾದಿಗಳ ನ್ಯಾಸವನ್ನು ಹೇಳಿದ್ದಿದೆ ಅಂತ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗೆ ನ್ಯಾಸಗಳ ಸ್ಥಾನ ಪಲ್ಲಟ, ಹಿಂದೆ ಆಚಾರ್ಯರು ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಏನೋ ಭಾಸ ಆಗ್ತಾ ಉಂಟು. ನ್ಯಾಸ ಮಾಡುವಾಗ ನಾವು ತತ್ವನ್ಯಾಸ, ಮಾತೃಕನ್ಯಾಸ ಎರಡನ್ನೂ ಕೂಡ ಮಾಡ್ತೇವೆ. ವೈಷ್ಣವೇಶು ಚ ಮಂತ್ರೇಷು ತತ್ವಾನಾನ್ಯಸನಂ ಪುರ, ನಾವು ವೈಷ್ಣವ ಮಂತ್ರಗಳನ್ನು ಜಪ ಮಾಡಬೇಕಿದ್ರೆ ಮೊದಲಿಗೆ ತತ್ವನ್ಯಾಸವನ್ನು ಮಾಡಿ ಆಮೇಲೆ ಮಾತೃಕನ್ಯಾಸವನ್ನು ಮಾಡುವುದು. ಆದರೆ ಪಶ್ಚಾತ್ತು ಮಾತೃಕನ್ಯಾಸಂ ಪೂಜಾಯಂ ಅನ್ಯಥಾ ಭವೇತ್, ತತ್ವನ್ಯಾಸ ಪೂರ್ವ ಮೊದಲಿಗೆ ಆಮೇಲೆ ಮಾತೃಕನ್ಯಾಸ ಇದು ಜಪದಲ್ಲಿ, ಪೂಜಾಯಾಮ್ ಅನ್ಯಥಾ, ಪೂಜೆ ಮಾಡುವಾಗ ಮಾತ್ರ ಮೊದಲಿಗೆ ಮಾತೃಕನ್ಯಾಸ ಆಮೇಲೆ ತತ್ವನ್ಯಾಸ ಮಾಡಬೇಕು ಅಂತ ಲೋಕದಲ್ಲಿ ಇದು ಎಲ್ಲೂ ಇಲ್ಲ, ಆದರೆ ಪುರಾಣ ಸಂಹಿತ ಎಂಬ ಸಂಹಿತಾ ಗ್ರಂಥದಲ್ಲಿ ಇದು ಉಲ್ಲೇಖಗೊಂಡಿದೆ ಎಂಬುದಾಗಿ ಪ್ರಮಾಣವನ್ನು ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆಚಾರ್ಯರು ಏನು ಹೇಳಿದರೂ ಕೂಡ ಅದು ಅವರಿಗೆ ಮಧ್ವಾಚಾರ್ಯರ ಮತ್ತು ವಾಯುದೇವರ ಪ್ರಭಾವ ಬಹಳಷ್ಟು. ಮಧ್ವಾಚಾರ್ಯರು ಹೇಗೆ ಎಲ್ಲ ವಿಚಾರಕ್ಕೂ ಕೂಡ ಪ್ರಮಾಣ ಕೊಡ್ತಾರೋ ಅದೇ ರೀತಿಯಾಗಿ ಆಚಾರ್ಯರು ಕೂಡ ಇದಂ ಇತ್ತಂ ಅಂತ ಹೇಳಿದರೆ ಅದು ಪ್ರಮಾಣ ಪುರಸ್ಸರವಾಗಿ ಇದೆ ಅಂತಲೇ ಅರ್ಥ. ಈ ರೀತಿಯಾಗಿ ಅನೇಕ ವಿಚಾರಗಳು. ಆಮೇಲೆ ಕಲಶ ಪೂಜೆಯಲ್ಲೂ ಕೂಡ ಬ್ರಹ್ಮಕಲಶ ಅಂತ ಮಾಡ್ತೇವೆ ದೇವಸ್ಥಾನಗಳಲ್ಲಿ. ಯಾವುದು ಬ್ರಹ್ಮಕಲಶ ಅಂದರೆ ಮಧ್ಯದ್ದೊಂದು ಬ್ರಹ್ಮಕಲಶ, ಆಚಾರ್ಯರು ಹೇಳ್ತಾರೆ. ಇಲ್ಲ, ಕಲಶ ಅಂತಂದರೆ ಎಲ್ಲವೂ ಕೂಡ ಬ್ರಹ್ಮಕಲಶ. ಬ್ರಹ್ಮ ಅಂದರೆ ಭಗವಂತ, ಎಲ್ಲ ಕಲಶದಲ್ಲಿ ಭಗವಂತ ಇದ್ದರೆ ಅದು ಬ್ರಹ್ಮಕಲಶವೇ ಆಗಬೇಕು. ಒಂದು ವೇಳೆ ಅದು ಬ್ರಹ್ಮಕಲಶ ಅಲ್ಲ ಅಂತಾದರೆ, ದೇವರು ಇಲ್ಲ ಅಂತಾದರೆ ಆ ಕಲಶವನ್ನು ಹಾಕಿ ಏನು ಪ್ರಯೋಜನ? ಒಂದು ವೇಳೆ ಭಗವಂತನನ್ನು ಕಲಶ ಅಂದ್ರೆ ಏನಿರ್ತದೆ? ಒಂದು ಚಂಬು ನೀರು. ಅದು ಕಲಶ ಆಗುದು ಯಾವಾಗ? ಭಗವಂತನನ್ನಲ್ಲಿ ಕಂಡಾಗ. ಒಂದು ವೇಳೆ ಅಲ್ಲಿ ಭಗವಂತನನ್ನು ಕಾಣಲಿಲ್ಲ ಅಂದರೆ ಆ ಕಲಶವು ಕೂಡ ಚಂಬು ನೀರೇ ಆಗ್ತದೆ. ಅದರಿಂದ ಅದು ಕಲಶ ಅಂತಾದರೆ ಅದೆಲ್ಲವೂ ಕೂಡ ಬ್ರಹ್ಮ ಕಲಶ ಅಂತ ಉಪಪಾದನೆ ಮಾಡಿ. ಈ ಯಾಕೆ ಇದು ಕಲಶ ಬೇಕು? ಈ ಕಲಶದ ಸ್ಥಾನದಲ್ಲೂ ಕೂಡ ಈ ಅಕ್ಷರಗಳ ಸ್ಥಾನವನ್ನು ಹೇಳಬೇಕು. ಅದಕ್ಕೋಸ್ಕರ ಈ ಕಲಶದ ಬಗ್ಗೆ ಆಚಾರ್ಯರು ಹೇಳಿದ್ದಾರೆ. ಏನು ಅಕ್ಷರಗಳ ಮಹತ್ವ ಅಂದರೆ, ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ ಹಾಗೆ ನಾವು ನಿತ್ಯ ಪೂಜೆಯಲ್ಲಿ ಅಜಾದಿ ಶಿಂಶುಮಾರ ಅಂತ 100 ಕಲೆಗಳನ್ನು ನಾವು ಅಲ್ಲಿ ಕಲಶದಲ್ಲಿ ನಾವು ಅನುಸಂಧಾನ ಮಾಡ್ತೇವೆ. ಹಾಗಾದರೆ 100 ಹೆಚ್ಚು ಕಲಶಗಳನ್ನು ಇಡುವಾಗ 100 ಕಲಶದಲ್ಲೂ ಹೀಗೆ, ಒಂದು ವೇಳೆ 200 ಕಲಶ ಅಥವಾ 500 ಕಲಶ, 100 ಕಲಶವನ್ನು ಇಡುವಾಗಲೂ ಕೂಡ ಆಚಾರ್ಯರು ನಾರಾಯಣ ಅಷ್ಟೋತ್ತರ ಪ್ರತಿಪಾದ್ಯವಾದ ರೂಪಗಳನ್ನು ಹೇಳಲಿಲ್ಲ ಅಲ್ಲಿ ಆವಾಹನೆ ಮಾಡಲಿಕ್ಕೆ.
ನೂರು ಕಲಶಗಳಲ್ಲೂ ಕೂಡ ಹಿಂದೆ ಹೇಳಿದಂತೆ ಅಜಾದಿ ಶಿಂಶುಮಾರ ಅಂತ ರೂಪಗಳನ್ನು ಹೇಳಿದ್ದಾರೆ. ಹಾಗೆಯೇ 250 ಕಲಶ ಇಲ್ಲಿ ಹೇಗೆ ಅಂದರೆ, ಮತ್ತೆ ಇಲ್ಲಿ 50 ಕಲಶಗಳಲ್ಲಿ ಅಜಾದಿ 50 ರೂಪಗಳನ್ನು ಕ್ರಮವಾಗಿ ಮತ್ತೆ ವ್ಯತ್ಕ್ರಮವಾಗಿ 100 ಆಯಿತು, ಮತ್ತೆ ಪುನಃ 100 ಕಲಶದಲ್ಲಿ ಅದೇ ರೀತಿ, ಮತ್ತೆ ಪುನಃ 50 ಕಲಶದಲ್ಲಿ ಮತ್ತೆ ಕ್ರಮೇಣ ಅಜಾದಿ 50 ರೂಪಗಳನ್ನು ಆವಾಹನೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಬ್ರಹ್ಮ ಕಲಶದ ತನಕವೂ ಕೂಡ ಅಜಾದಿ ರೂಪಗಳೇ ಮತ್ತೆ ಮತ್ತೆ ಆವರ್ತನೆ ಆಗ್ತದೆ ಹೊರತು ವಿಶ್ವಾದಿ ರೂಪಗಳನ್ನು ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ರೂಪಗಳನ್ನು ಹೇಳಲಿಲ್ಲ. ಆದ್ದರಿಂದ ಈ ಅಜಾದಿ ರೂಪ ಎಂಬುದು ಬಹಳ ಮುಖ್ಯವಾದಂತಹ ರೂಪಗಳು. ಹಾಗೆ ಇನ್ನೊಂದು, ಬ್ರಾಹ್ಮಣ ಆರಾಧನೆ ಮಾಡುವಾಗ 24 ಬ್ರಾಹ್ಮಣರ ಆರಾಧನೆ ಅಂದರೆ ಕೇಶವಾದಿ 24 ರೂಪಗಳು ಅಂತ. 108 ಮಾಡಬೇಕಿದ್ರೆ, 108 ಅಂತಂದರೆ ಕೃಷ್ಣಾಷ್ಟೋತ್ತರದ 108 ರೂಪವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಏನಾಯಿತು, ಕೃಷ್ಣನದ್ದೇ ಒಂದೇ ರೂಪವನ್ನು ಅಲ್ಲಿ 108 ಮಂದಿಯಲ್ಲಿ ಆವಾಹನೆ ಮಾಡಿ ಆರಾಧನೆ ಮಾಡಿದಾಗ ಆಯಿತು. ಅದಕ್ಕಿಂತ ಈ 101 ರೂಪಗಳನ್ನು ಪೂಜೆ ಮಾಡಿದರೆ ಇದು ಅದಕ್ಕಿಂತಲೂ ವಿಶೇಷ. ಹೀಗೆ ಕೊನೆಗೆ ಒಂದರಲ್ಲಿ ವಿಷಯ ಎಲ್ಲ ಮುಗಿದು ಹೋಗ್ತಾ ಇದೆ, ಸಮಯ ಖಾಲಿ ಆಗ್ತಾ ಇದೆ. ಕೊನೆಯ ಅಕ್ಷರಜ್ಞಾನದಲ್ಲಿ ಅಪೂರ್ವವಾದಂತಹ ವಿಷಯಗಳನ್ನು ಕೊಟ್ಟಿದ್ದಾರೆ. ಅಕಾರಾದಿಗಳಿಗೆ ಏನೇನು ಅರ್ಥ, ಇದು ಕೇವಲ ಒಂದು ಬೀಜ ಮಂತ್ರಗಳಲ್ಲ, ಅರ್ಥವನ್ನು ಕೂಡ ಮಾಡಲಿಕ್ಕೆ ಬರ್ತದೆ ಅಂತ ಸ್ವತಃ ಆಚಾರ್ಯರು ವ್ಯಾಸ ಸಿದ್ಧಾಂತ ಕೌಮುದಿಯ ವಾಕ್ಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಬನ್ನಂಜೆಯವರು ಯಾವ ರೀತಿಯಾಗಿ ಅರ್ಥವನ್ನು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಕೊನೆ ಜೊತೆಗೆ ಕಾಶಕೃಷ್ಣ ವ್ಯಾಕರಣದ ಪ್ರಕಾರ ಈ ಅಜಾದಿಗಳಿಗೆ ಏನರ್ಥ ಎಂಬುದನ್ನು ಕೂಡ ಮಾತೃಕಕ್ಕೆ ಏನೇನು ಅರ್ಥ ಅಂತ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ಅಕ್ಷರಾಭಿಧಾನ ಅಂತ ಒಂದಷ್ಟು ಒಂದೊಂದು ಅಕ್ಷರಕ್ಕೂ ಕೂಡ ಏನೇನು ಅರ್ಥ ಇದೆ ಅದನ್ನು ಕೂಡ ತಂದುಕೊಟ್ಟಿದ್ದಾರೆ, ಎಲ್ಲಿದ್ದಂತ ಹೇಳಲಿಲ್ಲ ಆಚಾರ್ಯರು. ಇನ್ನು ಮಾತೃಕಾಕೋಶ ಅಂತ ಒಂದು ಕೊಟ್ಟಿದ್ದಾರೆ, ಅದು ಕೂಡ ವಿಸ್ತಾರವಾಗಿ ಮಾತೃಕೆಗಳ ಬಗ್ಗೆ ಹೇಳ್ತಾ ಉಂಟು, ಅದು ಕೂಡ ಗೊತ್ತಿಲ್ಲ. ಕೊನೆಗೆ ಇನ್ನೊಂದು ಗಮ್ಮತ್ತು, ಆಚಾರ್ಯರದ್ದೇ ಚಿಂತನೆ, ಯಾದ್ಯಷ್ಟ ಅಕ್ಷರ ಸಂಖ್ಯೆ ಅಂತ ಉಂಟು ಅಲ್ಲಿ, ಕಾದಿನವ ಟಾದಿನವ, ಕ ಅಂದರೆ ಒಂದು, ಖ ಅಂದರೆ ಎರಡು, ಈ ರೀತಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಂಖ್ಯೆ. ಹೀಗೆ ಹೇಳ್ತಾ ಯಾರಾಲಾವ ಶಾಶಾಸಾಹ, ಇಷ್ಟು ಅಕ್ಷರಗಳಿಗೆ ಯಾದಿ ಅಷ್ಟ, ಯಕಾರಕ್ಕೆ ಒಂದು ಅಂತ ಅರ್ಥ. ಅಂದರೆ ಎಲ್ಲಿಯೂ ಕೂಡ 99 ಅಕ್ಷರಗಳಿಗೆ ಒಂದೊಂದು ಸಂಖ್ಯೆ. ಆಮೇಲೆ ಕೊನೆಗೆ ಉಳಿದದ್ದು, ಕೊನೆಗೆ ಪಕ ಪವರ್ಗ ಒಂದು ಉಳಿತು, ಅದಕ್ಕೆ ಪಾದಿ ಪಂಚ. ಆಮೇಲೆ ಎರಲವ ಉಳಿತು, ಅದಕ್ಕೆ ಅಲ್ಲಿ 8 ಅಕ್ಷರಗಳಿಂದ 8 ಸಂಖ್ಯೆಯನ್ನು ಯೋಚನೆ ಮಾಡಬೇಕು ಅಂತ ಆಚಾರ್ಯರು ಈ 8ಕ್ಕೆ ಮತ್ತೆ ಭಗವಂತನ ಅಷ್ಟಕರ್ತೃತ್ವಕ್ಕೆ ಲಿಂಕ್ ಮಾಡ್ತಾರೆ. ಅಲ್ಲಿ ಯಾ ಅಂದರೆ ಯಾಗತೌ ಅವಗಮಯತಿ, ಅಷ್ಟಕರ್ತೃತ್ವ ಯಾವುದು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಇದನ್ನು ಇಷ್ಟನ್ನು ಕೊಡುವವ ಭಗವಂತ. ಯಾ ಅಂದರೆ ಭಗವಂತನ ಜ್ಞಾನ ಪ್ರದತ್ತವನ್ನು ಈ ಯಕಾರ ಹೇಳ್ತಾ ಉಂಟು. ಇನ್ನು ರಾ ಅಂದರೆ ರಮು ಕ್ರೀಡಾಯಾಮ್, ಸುಖವನ್ನು ಹೇಳ್ತಾ ಉಂಟು, ಇನ್ನು ಸುಖವನ್ನು ಕೊಡುವವ ಅಂತ. ಇನ್ನು ಲ ಅಂದರೆ ಲಿಂಗ್ ಶ್ಲೇಷಣೆ, ಎಲ್ಲವನ್ನು ಕೂಡ ಲಯ ಮಾಡುವವ ಅಂತ ಅರ್ಥ. ಈ ರೀತಿಯಾಗಿ ಯಕಾರಾದಿ 8 ವರ್ಣಗಳಿಗೂ ಕೂಡ ಭಗವಂತನ ಅಷ್ಟಕರ್ತೃತ್ವವನ್ನು ಹೇಳುವಂತಹ ಸಾಮರ್ಥ್ಯ ಉಂಟು ಅಂತ ತೋರಿಸ್ತಾರೆ. ಇನ್ನೊಂದು ರೀತಿಯಾಗಿಯೂ ಕೂಡ ಈ ಯಾದ್ಯಷ್ಟವನ್ನು ಹೇಳಿದ್ದಾರೆ. ಮುಂದೆ ವಿಷಯ ತುಂಬ ಇರುವುದರಿಂದ ಮೊಟಕುಗೊಳಿಸಿದ್ದೇನೆ. ಇನ್ನು ಪರ್ವ ಸಮೀಕ್ಷೆ, ಬಹಳ ದೊಡ್ಡ ಅತ್ಯಪೂರ್ವವಾದ ಅಮೂಲ್ಯವಾದಂತಹ ವಿಷಯಗಳಿರುವಂತಹ ಗ್ರಂಥ. ಮೊದಲಿಗೆ ಹಬ್ಬಗಳಲ್ಲಿ ಏನು ಮಾಡಬೇಕು, ಬೆಳಗಾತ ಎದ್ದು ಹಬ್ಬದ ಆಚರಣೆಯ ತನಕವನ್ನು ಕೂಡ ಅದನ್ನು ಹೇಗೆ ಅಂತ ವಿಸ್ತೃತವಾಗಿ ಅಂದರೆ ಬಹಳ ದೊಡ್ಡದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ ಸಂಕ್ಷೇಪವಾಗಿ ಹೇಳಿದ್ದಾರೆ. ಮೊದಲಿಗೆ ಯುಗಾದಿ, ಈ ಹಬ್ಬಗಳನ್ನು ವಿಶ್ಲೇಷಣೆ ಮಾಡುವಾಗ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಚೈತ್ರ ಮಾಸಾದಿ ಮಾಸಗಳಲ್ಲಿ ಮೊದಲ ಮಾಸದಲ್ಲಿ ಯಾವ ಯಾವ ಹಬ್ಬ ಬರ್ತದೆ ಅದರ ಪ್ರಕಾರ ನಿರೂಪಣೆ ಮಾಡ್ತಾ ಹೋಗಿದ್ದಾರೆ ಆಚಾರ್ಯರಲ್ಲಿ.
ಐವತ್ತಾರು ಹಬ್ಬಗಳ ಬಗ್ಗೆ ಹೇಳಿದ್ದಾರೆ, ಆದರೆ ತಾರತಮ್ಯ ಪ್ರಕಾರ ಹೇಳಿದರು. ಮೊದಲಿಗೆ ನಾರಾಯಣನ ಹಬ್ಬ, ಆಮೇಲೆ ಲಕ್ಷ್ಮಿಯ ಹಬ್ಬ, ಆಮೇಲೆ ಉಳಿದವರ ಹಬ್ಬ, ಈ ರೀತಿಯಾಗಿ ವಾಯುತತ್ವದ ಹಬ್ಬ, ಈ ರೀತಿಯಾಗಿ ತಾರತಮ್ಯ ಪ್ರಕಾರ ಹೇಳುವಂಥದ್ದು ಇದು ಕೂಡ ಶಾಸ್ತ್ರೀಯವಾಗಿ ಆಗಬೇಕು. ಈ ಅಂಶದಲ್ಲೂ ಕೂಡ ಶಾಸ್ತ್ರೀಯತ್ವ ಇರಬೇಕು ಅಂತ ಗಮನ ಕೊಟ್ಟಿದ್ದಾರೆ. ಆದರೆ ನನಗೆ ಅದರಲ್ಲಿ ಒಂದು ಗೊತ್ತಾಗಲಿಲ್ಲ. ಮೊದಲಿಗೆ ಯುಗಾದಿಯ ಬಗ್ಗೆ ಹೇಳಿ, ಆಮೇಲೆ ಕೃಷ್ಣಾಷ್ಟಮಿಯ ಬಗ್ಗೆ ಹೇಳಿ, ಕೃಷ್ಣ ಜಯಂತಿಯ ಬಗ್ಗೆ ಹೇಳಿ, ಆಮೇಲೆ ಮಧ್ಯೆ ರಾಧೆಯ ಬಗ್ಗೆ ಬಂತು. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ಉಳಿದ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ಜಯಂತಿಯನ್ನು ಆಚಾರ್ಯರಲ್ಲಿ ನಿರೂಪಣೆ ಮಾಡ್ತಾ ಹೋದದ್ದು ಕಾಣ್ತದೆ. ಜೊತೆಗೆ ಮತ್ಸ್ಯಾದಿ ಸುಮಾರು 8 ಜಯಂತಿಗೆ ಆ ಜಯಂತಿಯ ದಿನವನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮತ್ಸ್ಯನಿಗೆ ಮತ್ಸ್ಯ ದ್ವಾದಶಿ, ವರಾಹ ದ್ವಾದಶಿ, ನರಸಿಂಹ ದ್ವಾದಶಿ, ಹೀಗೆ 8 ಅವತಾರಗಳಿಗೂ ಕೂಡ ದ್ವಾದಶಿ ಎಂಬ ಇನ್ನೊಂದು ವ್ರತವನ್ನು ಕೂಡ ಉಲ್ಲೇಖ ಮಾಡಿದರು. ಆದರೆ 10 ರೂಪಗಳಿಗೂ ಕೂಡ ಬರಲಿಲ್ಲ. ಕೃಷ್ಣ ದ್ವಾದಶಿ ಅಂತ ಇನ್ನೊಂದು ಆಚಾರ್ಯದಲ್ಲಿ ಕೊಟ್ಟದಿಲ್ಲ. ಹಾಗೆ ಕೂರ್ಮನ ಬಗ್ಗೆಯೂ ಕೂಡ ದ್ವಾದಶಿ ವ್ರತವನ್ನು ಹೇಳಲಿಲ್ಲ. ಶಾಸ್ತ್ರದಲ್ಲಿ ಇರುವುದೇ ಈ 8 ಅಥವಾ ಅಲ್ಲಿದ್ದು ಕೂಡ ಆಚಾರ್ಯರು ಪೂರ್ತಿ ಕೊಡಲಿಲ್ಲ ಅಂತ ಗೊತ್ತಿಲ್ಲ. ಅಲ್ಲೂ ಕೂಡ ವಿಶೇಷ ಅಂದರೆ ಮತ್ಸ್ಯ ದ್ವಾದಶಿ ಅದು ಮಾರ್ಗಶೀರ್ಷ ಮಾಸದಲ್ಲಿ, ವರಾಹ ದ್ವಾದಶಿ ಮಾಘ ಮಾಸದಲ್ಲಿ, ನರಸಿಂಹ ದ್ವಾದಶಿ ಎಲ್ಲಿ ಅಂತ ಆಚಾರ್ಯರು ಹೇಳಲಿಲ್ಲ, ವಾಮನ ದ್ವಾದಶಿ ಚೈತ್ರ ಮಾಸದಲ್ಲಿ, ಪರಶುರಾಮ ದ್ವಾದಶಿ ವೈಕ ಮಾಸದಲ್ಲಿ, ಹೀಗೆ ಮಾಸಭೇದವೂ ಇದೆ. 7 ಮಾಸದಲ್ಲಿ 7 ದ್ವಾದಶಿ 7 ಅವತಾರಗಳಿಗೆ. ನರಸಿಂಹ ದ್ವಾದಶಿ ಯಾವತ್ತು ಅಂತ ಗೊತ್ತಿಲ್ಲ. ಇನ್ನು ಆಷಾಢ, ಪುಷ್ಯ, ಕಾರ್ತಿಕ, ಫಾಲ್ಗುಣ ಈ 4 ಮಾಸಗಳ ದ್ವಾದಶಿ ಹಾಗೆ ಉಳ್ಕೊಂಡಿದೆ. ಅಲ್ಲಿ ಯಾವುದು ಬರ್ತದೆ ಅಂತಲೂ ಗೊತ್ತಿಲ್ಲ. ಮೊದಲಿಗೆ ಯುಗಾದಿ ಇರುವಂತಹದ್ದು. ಯುಗಾದಿಯು ಕೂಡ ಭಗವಂತನದ್ದೇ ಹಬ್ಬ ಅಂತ ಅಂದುಕೊಂಡು ಅವನು ಸೃಷ್ಟಿ ಮಾಡಿದ ಹಬ್ಬ, ಅದು ಚತುರ್ಮುಖ ಮೂಲಕ ಸೃಷ್ಟಿ ಮಾಡಿಸಿದ ಹಬ್ಬ ಅಂತ ಯುಗಾದಿಯನ್ನು ಮೊದಲಿಗೆ ಹೇಳ್ತಾರೆ. ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಸೌರಮಾನ ಪ್ರಕಾರ ಹೇಳಿದಾರೋ ಆ ಚಂದ್ರಮಾನ ಪ್ರಕಾರನೋ, ಅವರು ಸೌರಮಾನದವರು ಸೌರಮಾನ ಪ್ರಕಾರ ಅಂತ ಹೇಳಿದರೆ ಆಚಾರ್ಯರು ಎಲ್ಲ ರೀತಿಯ ಆಗ್ರಹವನ್ನು ಬಿಟ್ಟವರು. ಶಾಸ್ತ್ರ ಹೇಗುಂಟು ಹಾಗೆ ಅಂತ ಹೇಳುವರು. ಆದ್ದರಿಂದ ಆಚಾರ್ಯರು ಹೇಳ್ತಾರೆ ಎರಡು ರೀತಿಯಾಗಿ ಕೂಡ ಚಾಂದ್ರಮಾನ ಸೌರಯುಗಾದಿಯನ್ನು ಚಾಂದ್ರಯುಗಾದಿಯನ್ನು ಎರಡನ್ನೂ ಕೂಡ ಆಚರಣೆ ಮಾಡಬೇಕು ಅಂತ ಅದನ್ನು ಇಲ್ಲಿ ಉಪಪಾದನೆ ಮಾಡಿದ್ದಾರೆ. ಹೇಗೆ ಅಂತ ನಾನು ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ. ಅದರಲ್ಲೊಂದು ವಿಶೇಷ, ಏಕಾದಶಿಯ ಹೊತ್ತು ಅರುಣೋದಯ ಕಾಲದಲ್ಲಿ ದಶಮಿ ತಿಥಿ ಇದ್ದರೆ ಅದು ವಿದ್ಯೈಕಾದಶಿ, ಅದನ್ನು ಅವತ್ತು ಉಪವಾಸ ಮಾಡಬಾರದು ಅಂತ ನಮ್ಮಲ್ಲಿ ವಾಡಿಕೆ. ಯಾಕೆ ಪ್ರಶ್ನೆ ಬರಬಹುದು. ಇನ್ನು ಸ್ವಲ್ಪ ಸಮಯ ಹೋದರೆ ಅದು ತೊಂದರೆ ಇಲ್ಲ, ಏಕಾದಶಿ ಅಲ್ವಾ, ಉದಯಕ್ಕೆ ಏಕಾದಶಿ ಇದ್ದರೆ ಸಾಕು ಎಂಬ ಒಂದು ಪ್ರಸಂಗವೂ ಬರಬಹುದು. ಆದ್ದರಿಂದ ಆಚಾರ್ಯರು ಮೊದಲಿಗೆ ಪ್ರಮಾಣವನ್ನೋದಕ್ಕೆ ಉಲ್ಲೇಖ ಮಾಡ್ತಾರೆ. ಏಕಾದಶಿ ನ ಕರ್ತವ್ಯ ವಿದ್ಧ ಚೈವಾರುಣೋದಯೇ, ಅರುಣೋದಯ ಕಾಲದಲ್ಲಿ ದಶಮಿ ಇದ್ದರೆ ಉಪವಾಸ ಮಾಡಬಾರ್ದು. ಯಾಕೆ? ದಶಮಿ ಪ್ರೇತರಾಜಾಯ ತಿಥಿರ್ದತ್ತ ಮಯಾಪುರ. ದಶಮಿ ಎಂಬುದು ಯಮನಿಗೆ ಕೊಟ್ಟಂತಹ ತಿಥಿ. ಯಮನಿಗೆ ಕೊಟ್ಟಂತಹ ತಿಥಿ ಆದರೆ ಏನಾಯಿತು? ಅರುಣೋದಯ ಕಾಲದಲ್ಲಿ ದಶಮಿ ಇದ್ದರೂ ಕೂಡ ನಮಗೆ ಉದಯ ಕಾಲದಲ್ಲಿದ್ದರೆ ಸಾಕಲ್ವ ಅಂದರೆ, ತಸ್ಯ ಯೋಗೋ ನ ಕರ್ತವ್ಯಂ, ಯೋಗೇ ನ ಕರ್ತವ್ಯಂ ಮಾಮಕಂ ದಿನಮುತ್ತಮಂ. ಇಲ್ಲ, ಇಂತಹ ಯಮತಿಥಿಯ ಸಂಪರ್ಕ ಇರತಕ್ಕಂತಹ ನನ್ನ ತಿಥಿಯ ಆಚರಣೆಯನ್ನು ಮಾಡಬಾರ್ದು. ಯಾವಂತಿ ವ್ರತ ಮುಖ್ಯಾನಿ, ಕೇವಲ ಇದು ಏಕಾದಶಿ ವ್ರತಕ್ಕೆ ಮಾತ್ರ ಹೇಳಿದ್ದಲ್ಲ, ಯಾವಂತಿ ವ್ರತ ಮುಖ್ಯಾನಿ ಮದೀಯಾನಿ ಹರಿಪ್ರಿಯೇ ಅನ್ಯ ವಾಸರ ಮಿಶ್ರಾಣಿ ನ ಕುರಿಯಾದ ಅರುಣೋದಯೇ. ತಿಥಿ ಪ್ರವೇಶ ಮಿಚ್ಚಂತಿ ಮಾಮಕ ಅರುಣೋದಯ ಸ ಏವ ಮುಖ್ಯ ಕಾಲಸ್ತು ಸಂಕಲ್ಪಸ್ಯ ಅವಧಾರ್ಯತಾಂ. ಇದು ಭಗವಂತನ ಮಾತು. ಏನು ಹೇಳ್ತಾನೆ ಇಲ್ಲಿ? ತಿಥಿ ಪ್ರವೇಶ ಮಿಚ್ಚಂತಿ ಮಾಮಕ ಅರುಣೋದಯಾತ್. ನನ್ನವರು, ನನ್ನ ಭಕ್ತರು ಏನು ಆಸೆ ಪಡ್ತಾರೆ ಅಂದರೆ, ಅರುಣೋದಯ ಕಾಲದಿಂದಲೇ ಭಗವಂತನಿಗೆ ಸಂಬಂಧಪಟ್ಟಂತಹ ತಿಥಿ ಇರಬೇಕು. ಸ ಏವ ಮುಖ್ಯ ಕಾಲಸ್ತು. ಆದ್ದರಿಂದ ಅರುಣೋದಯ ಕಾಲದಲ್ಲೇ ಭಗವಂತನಿಗೆ ಸಂಬಂಧಪಟ್ಟಂತಹ ತಿಥಿ ಇದ್ದರೆ ಅದುವೇ ಮುಖ್ಯ ಕಾಲ. ಪ್ರಕೃತ ಯಾಕೆ ಅದು ಬಂತು? ಏಕಾದಶಿ ವ್ರತವನ್ನು ಇಲ್ಲಿ ಹೇಳಿಕ್ಕೆ ಹೊರಟದಲ್ಲ, ಯುಗಾದಿ ವ್ರತದ ಬಗ್ಗೆ ಹೇಳಲಿಕ್ಕೆ ಹೊರಟದ್ದು. ಆದ್ದರಿಂದ ಅರುಣೋದಯ ಕಾಲದಲ್ಲೇ ಎದ್ದು ತೈಲಾಭ್ಯಂಗಾದಿಗಳನ್ನು ಹೇಳಿದ್ದಾರೆ. ಯಾಕೆ ಅಂದರೆ, ಅರುಣೋದಯ ಕಾಲದಿಂದಲೇ ಈ ಯುಗಾದಿ ಹಬ್ಬ ಆರಂಭ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಇಲ್ಲಿ ಉಪಪಾದನೆ ಮಾಡಿದ್ದಾರೆ.
ಹಾಗೆ ಇನ್ನೊಂದು ಕಡೆ ವ್ರತವನ್ನು ಹೇಳ್ತಾ ಪುರೋಹಿತರಿಂದ ಮಾಡಿಸುವುದಾದರೆ ಪುರೋಹಿತರಿಗೆ ಹೆಚ್ಚು ಕಡಿಮೆ ದಾನ ದಕ್ಷಿಣೆ ಅಂತ ಹೇಳಿದ್ದಾರೆ. ಹೆಚ್ಚು ದಾನ ಕಡಿಮೆ ದಕ್ಷಿಣೆ ಅಂತನೋ, ಅದು ಹೇಗೆ ಅನ್ವಯ, ಕ್ರಮೇಣ ಅನ್ವಯವೋ ಅದು ಇನ್ನು ಕೃಷ್ಣಾಷ್ಟಮಿ ಪೂಜೆಯಲ್ಲೂ ಕೂಡ ವಿಶೇಷ ಅಂಶಗಳು. ನಾವು ರೂಢಿಯಲ್ಲಿ ಇರುವುದಕ್ಕಿಂತ ರೂಢಿಯಲ್ಲಿ ಕೇವಲ ಉದಾಹರಣೆಗೆ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾನಂದ ಗೋಪಂಚ ಸುಭದ್ರಾಂ ತತ್ರ ಪೂಜೆಯೇತ್ ಅಂತ ಹೇಳಿ ಪುಷ್ಪವನ್ನು ದೇವರಿಗೆ ಹಾಕ್ತೇವೆ. ಅಲ್ಲಿ ಪೂಜೆಯೇತ್ ಅಂತ ವಿಧಿ ಮಾಡಿದ್ದು, ಕಾರ್ಯಕ್ಕೆ ಮಾತ್ರ ಇರುವಂತಹದ್ದು. ಅದಕ್ಕೆ ಆಚಾರ್ಯರು ಅದು ಪೂಜೆಯೇತ್ ಅಂತ ಮಂತ್ರ ಹೇಳಿ ಹೇಳಬೇಕಾದದ್ದಲ್ಲ, ಒಂದೊಂದು ನಾಮವನ್ನು ಕೂಡ ಮಂತ್ರವಾಗಿಸಿ ಹೇಳಬೇಕು ಅಂತ ಅನೇಕ ವಿಷಯಗಳಲ್ಲಿ ಬಂದಿದೆ. ಸಮಯ ಮೀರಿದೆ, ಆದ್ದರಿಂದ ಈ ಎರಡು ವಿಷಯಗಳನ್ನು ಉಪಸಂಹಾರ ಮಾಡಿ ಆಚಾರ್ಯರದ್ದು ಕವನ ಸಂಕಲನ ಇದೆ. ಆ ಕವನ ಸಂಕಲನ ಒಂದ್ಸತಿ ಎಲ್ಲ ತುಂಬ ಕವನ ಇದೆ, ಯಾವತ್ತು ಬರೆದದ್ದು ಗೊತ್ತಿಲ್ಲ, ತುಂಬ ಕವನ. ಅದರಲ್ಲಿ ನನಗೆ ಬಹಳಷ್ಟು ಕವನಗಳು ಗಡಿಬಿಡಿಗೋ ಏನೋ ಅರ್ಥ ಆಗಲಿಲ್ಲ, ಅರ್ಥ ಆದಷ್ಟು ಓದ್ತೇನೆ. ವಸಂತ ಪ್ರಕೃತಿಯ ನೋಡಿ ಬೆವೆತು ಹೋದೆ, ಗ್ರೀಷ್ಮ ಬಟ್ಟೆಯ ಬಿಸುಟು ತಣ್ಣಗಾದೆ, ವರ್ಷ ಹರುಷದಿ ಸುರಿದು ವಸಂತ ಪ್ರಕೃತಿಯ ನೋಡಿ ಬೆವೆತು ಹೋದ, ಗ್ರೀಷ್ಮ ಬಟ್ಟೆಯ ಬಿಸುಟು ತಣ್ಣಗಾದ, ವರ್ಷ ಹರುಷದಿ ಸುರಿದು ಬತ್ತಲಾದ, ಶರತ್ ಬಯಲಲ್ಲಿ ನಲಿದು ತೇಲಿ ಹೋದ, ಹೇಮಂತ ಚಳಿಗೆ ಹೆದರಿ ಬೆಸೆದು ಹೋದ, ಶಿಶಿರ ಶಿಶಿರದಲ್ಲಿ ಕರವ ಹೊತ್ತು ನಿಂತ. ಅರ್ಥವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ, ವ್ಯಾಖ್ಯಾನ ಮಾಡಿದರೆ ಅದು ಚಂದ ಅಲ್ಲ, ಅದಾಗೆ ಅರ್ಥ ಆದರೆ ಅದು ಬಹಳ ಚಂದ. ಹಾಗೆ ಲಗ್ನ, ಲಗ್ನವಾಯಿತು ಎನಗೆ ಗುರು ಅನುಗ್ರಹದಲ್ಲಿ. ಗಮನಿಸಿ ಏನು ವಿಶೇಷ ಇದೆ ಅಂತ, ಲಗ್ನವಾಯಿತು ಎನಗೆ ಗುರು ಅನುಗ್ರಹದಲ್ಲಿ. ಸೂರ್ಯ ಮುಳುಗಿದ ಚಂದ್ರ ಏಳಲಿರುವ, ಬುಧರು ನೋಡಿರೆ ಶುಕ್ರ ಉದಯವಾಯಿತು, ಭೌಮ ಪ್ರೇಮಕ್ಕೆ ಮಂದ ಸರ್ಪಗಾವಲು. ಏನು ವಿಶೇಷ, ನವಗ್ರಹರು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನು ರಸ, ವೀರ ಮಹಿಳೆಯೇ ನಿನ್ನ ರೌದ್ರ ವೇಷವ ತೊರೆದು, ಕರುಣದಿಂದಲ್ಲಿ ನನಗೆ ಹಾಸ್ಯ ರಸವನೇ ಉಣಿಸು, ಬಾಳು ಶೃಂಗಾರ ಮಾಡು, ಕಾಮಭಯವನ್ನೇ ತರಿದು ಪ್ರೀತಿ ಅದ್ಭುತ ತೋರಿ, ವಿರಹ ಬೀಭತ್ಸ ಕಳೆದು ಭಕ್ತಿ ರಸದಲ್ಲಿ ಕುಣಿಸು, ಕಾವ್ಯ ಶಾಂತದಿ ನೋಡು. ಭಕ್ತ್ಯಂತವಾಗಿ ಹತ್ತು ರಸಗಳು ಬರುವಂತೆ ಕಾವ್ಯವನ್ನು ಬರೆದಿದ್ದಾರೆ. ಹಾಗೆ ಬಾರೆ ನೀರೆ, ಬದರ ವದನೆಯೇ ಬಾರೆ, ಕದರ ನಾಸಿಕದ ನೀರೆ, ಅದರ ಪಾನಕ್ಕೆ ತಾರೆ ಮಧುರ ರಸಗಳ ಧಾರೆ, ಮದನ ಮಾನಿನಿ ಕಾಮ ಕದನ ಮಾಡಲು ಸಾಮ, ಸದನ ಬೆಳಗಲ ಸೇಮ ಅಸೀಮ, ವದನ ತೋರುತ ಬಾಮ್ಮ. ಹಾಗೆ ಇನ್ನೊಂದು ಸೋಪಾನ, ಪ್ರೀತಿ ತುಂಬಲು ಮನದಿ ನೇತ್ರಗಾನ, ಮನಸು ಒಪ್ಪಲು ಮುದದಿ ಅಧರ ಪಾನ, ದೇಹ ಬಯಸಲು ಭರದಿ ಸುಖದ ಧ್ಯಾನ, ಬದುಕು ನೂಕಲು ಜಗದಿ ಮೂರು ಸೋಪಾನ. ಹಾಗೆ ಕವಿ ರವಿ, ಗಗನ ಸವಿಯಲು ರವಿಗೆ ಜ್ಯೋತಿಯೇ ಕಾರಣ, ಕವನ ಬರೆಯಲು ಕವಿಗೆ ಪ್ರೀತಿಯೇ ಕಾರಣ. ನಾನಿನ್ನು ಮಾತಾಡಬೇಕು ಅಂತ ಇದ್ದದ್ದು ಗೋಸಮೀಕ್ಷೆ ಇದೆ, ಹಾಗೆ ಆಚಾರ್ಯರು ಸಂಕಲನಗೊಳಿಸಿದಂತಹ ಪುಣ್ಯಕೋಟಿ ತಾಳಮದ್ದಲೆ ಪ್ರಸಂಗ, ವೇದವ್ಯಾಸರ ತಾಳಮದ್ದಲೆ ಪ್ರಸಂಗವನ್ನು ಅಲ್ಲಿರುವಂತಹ ಶ್ಲೋಕವನ್ನೇ ಉಳಿಸಿಕೊಂಡು ಹಿಂದೆ ಹದಿಮಾರು ಪರ್ಯಾಯದ ಪದ್ಮಗೋಷ್ಠಿಗೆ ಪದ್ಮಪುರಾಣದ ಗೋಷ್ಠಿಗೆ ಅನುಗುಣವಾಗಿ ಪುಣ್ಯಕೋಟಿ ತಾಳಮದ್ದಲೆ ಪ್ರಸಂಗವನ್ನು ರಾಜಾಂಗಣದಲ್ಲಿ ಆಚಾರ್ಯರು ನಿರ್ದೇಶನ ಮಾಡಿ ಅವರೇ ಸ್ವತಃ ಪಾತ್ರವನ್ನೂ ಕೂಡ ವಹಿಸಿ ತಾಳಮದ್ದಲೆಯನ್ನು ನಡೆಸಿದ್ದಾರೆ. ಅಲ್ಲಿಯ ಶ್ಲೋಕಗಳು ಅದು ಅತ್ಯದ್ಭುತ, ಪ್ರತಿಯೊಂದು ಶ್ಲೋಕಗಳನ್ನು ಆಚಾರ್ಯರು, ಯದ್ಯಪಿ ಅಲ್ಲಿಯ ಟೆಕ್ಸ್ಟಲ್ಲಿ ತುಂಬ ಶ್ಲೋಕ ಉಂಟು, ಇಲ್ಲಿ ಯಾವ ಯಾವ ಶ್ಲೋಕಗಳು ಅತ್ಯಂತ ರಸಪೂರ್ಣವಾದದ್ದು, ಬೇರೆ ಬೇರೆ ತತ್ವಗಳನ್ನು ಆದರ್ಶಗಳನ್ನು ಹೇಳುವಂಥದ್ದು, ಪ್ರಧಾನವಾಗಿ ಸತ್ಯದ ಮೇಲ್ಮೈಯನ್ನು ಪ್ರತಿಪಾದನೆ ಮಾಡುವಂತಹ ಪ್ರಸಂಗ ಅದು.
ತಾಳಮದ್ದಲೆಯನ್ನು ನೋಡಿ ಎಸಬೀಬೇಕು, ಮತ್ತೆ ಅಲ್ಲಿ ಗೋವಾಗಿ ಆಚಾರ್ಯರೇ ನಿಲ್ಲಬೇಕು. ಆಗ ಮಾತ್ರ ಆ ಮಾತಿನ ದೊಡ್ಡತನ ಅದೆಲ್ಲವೂ ಕೂಡ ಹೊರಗೆ ಬರ್ತದೆ. ಗೋಗ್ರಾಸದಲ್ಲಿ ಆಚಾರ್ಯರು 100 ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಪುರಾಣಗಳದ್ದು. ನೋಡಲಿಕ್ಕೆ 100 ಶ್ಲೋಕ ಏನು, ಒಂದು ಶ್ಲೋಕದಂತೆ ಇನ್ನೊಂದು ಗೋವಿನ ಮಹಾತ್ಮ ಹೇಳ್ತದೆ ಅಂದರೆ, ಗೋವನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ನಾವು ಉಪಯೋಗಿಸಿಕೊಳ್ಬೋದು. ಗೋವಿನ ದರ್ಶನದಿಂದ ಏನು, ಗೋವಿನ ಬಗ್ಗೆ ಮಾತನಾಡುವುದರಿಂದ ಏನು, ಗೋವಿನ ಸ್ಪರ್ಶದಿಂದ ಏನು, ಹೀಗೆ ಗೋವನ್ನು ಹೇಗೆ ಹೇಗೆ ರೀತಿಯಲ್ಲಿ ನಾವು ಉಪಯೋಗ ಮಾಡಿದರೆ ನಮಗೆ ಯಾವ ರೀತಿಯಾಗಿ ಅತೀಂದ್ರಿಯವಾದಂತಹ ಫಲಗಳು, ಇದನ್ನೆಲ್ಲವನ್ನು ಕೂಡ ಆಚಾರ್ಯರು ನಮಗೆ ಕರುಣಿಸಿದ್ದಾರೆ. ಆಚಾರ್ಯರಿಗೆ ನಾವು ಏನು ಹೇಳಲಿಕ್ಕಿಲ್ಲ. ಆಚಾರ್ಯರು ಯುವ ವಿದ್ವಾಂಸರ ಮೇಲೆ ಬಹಳ ನಿರೀಕ್ಷೆಯನ್ನಿಟ್ಟಿದ್ದಾರೆ, ನಮಗೆ ಯಾವತ್ತೂ ಹೆದರಿಕೆ. ಆಚಾರ್ಯರ ನಿರೀಕ್ಷೆಯನ್ನು ನಾವು ಎಲ್ಲಿ ಹುಸಿ ಮಾಡ್ತೇವೆ, ಎಲ್ಲಿ ಹುಸಿ ಮಾಡ್ತೇವಲ್ಲ, ನಾವು ಖಂಡಿತ ಹುಸಿ ಮಾಡುವವರೇ. ನಮಗೆ ಆಚಾರ್ಯರ ಅವರ ನಿರೀಕ್ಷೆಯಲ್ಲಿರುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಇದ್ದರೂ ಕೂಡ ನಾವು ಅಷ್ಟು ಸೋಮಾರಿತನ ಬಿಟ್ಟವರಲ್ಲ. ಎಲ್ಲಿ ನಮ್ಮ ನಿಮಿತ್ತವಾಗಿ ಆಚಾರ್ಯರು ಬೇಸರಿಸಿಕೊಳ್ತಾರೋ ಅಂತ ಯಾವತ್ತಿಗೂ ಕೂಡ ನಮಗೆ ಹೆದರಿಕೆ ಆಗ್ತಾ ಇರ್ತದೆ. ಅನೇಕ ನಿನ್ನೆಯೂ ಕೂಡ ಹೇಳಿದರು ಯುವ ವಿದ್ವಾಂಸರಿಂದ ಯುವಕರಿಂದ ಎಲ್ಲ ಮಾಡಿಸಬೇಕು ಅಂತ. ಆದರೆ ಆಚಾರ್ಯರು ಕೊಡಲಿಕ್ಕೆ ಬಂದವರು, ನಾವು ಪಡೀಲಿಕ್ಕೆ ಬಂದವರು. ಆಚಾರ್ಯರು ಏನನ್ನು ನಮ್ಮಿಂದ ಪಡೆಯುವವರಲ್ಲ. ಆಚಾರ್ಯರಿಗೆ ಏನನ್ನೂ ಕೊಡಲಿಕ್ಕೆ ನಾವು ಸಮರ್ಥರಾಗ್ತಾ ಇಲ್ಲ. ಆಚಾರ್ಯರಿಗೆ ವಂದನೆಗಳನ್ನು ಸಲ್ಲಿಸಿ ಶ್ರೀಪಾದರಿಗೆ ಮೊದಲಾಗಿ ಆರಂಭದಲ್ಲಿ ನಮಿಸಬೇಕಿತ್ತು. ಸಮಯ ಮುಗಿಯುತ್ತದೆ ಎಂಬುದ್ರೆ ಗಡಿಬಿಡಿಯಲ್ಲಿ ನೇರವಾಗಿ ವಿಷಯವನ್ನು ಪ್ರವೇಶ ಮಾಡಿದೆ. ಶ್ರೀಗಳವರು ಕ್ಷಮಿಸಬೇಕು. ಎಲ್ಲರನ್ನು ಕೂಡ ವಂದಿಸ್ತಾ ಮಾತನ್ನು ಮುಗಿಸ್ತೇವೆ.